ಅವನು ಅರ್ಥ ಮಾಡ್ಕೋಬೇಕಾದ್ರೆ ಬೇಸಿಕ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೋಬೇಕಾಗಿರೋ ಬೇಸಿಕ್ ಯಾವ ಭಾಷೆನಲ್ಲಿ ಇರಬೇಕು, ನಮ್ಮ ಭಾಷೆನಾದಾಗ ಬೇಗ ಅರ್ಥ ಕನ್ನಡದಲ್ಲಿ ಇರಬೇಕು. ಮೂರು ಜನ ಸ್ಟೇಟ್ ರ್ಯಾಂಕ್ ಬಂದ್ರು, 20ಕ್ಕೆ ಹೆಚ್ಚು ಜನ 600 ಮೇಲ್ ತಗೊಂಡ್ರು, 220 ಜನಕ್ಕೆ ಡಿಸ್ಟಿಂಕ್ಷನ್ ಬಂತು. ಟೀಚರ್ ಅಥವಾ TCHR ಅಂದ್ರೆ ಟೀಚಿಂಗ್ ಚಿಲ್ಡ್ರನ್ ಇನ್ ರೀಜನಲ್ ಲ್ಯಾಂಗ್ವೇಜ್. ಕೆಲವೊಂದ್ ಸರಿ ಸ್ಟೂಡೆಂಟ್ಸ್ ನಮಗೆ ನೈಟ್ 10 ಗಂಟೆ ಮಾಡಿದ್ರು ಸಹ ವಿ ಆರ್ ಅವೈಲೇಬಲ್ ಟು ಸಾಲ್ವ್ ದೇರ್ ಕ್ವೈರೀಸ್. ಫುಲ್ ವರ್ಷ PCMB 4 ಸಬ್ಜೆಕ್ಟ್, 10 ರೂಪಾಯಿ ಪರ್ ಡೇ ನೀವು ನಿಮ್ಮ ಎಜುಕೇಶನ್ ಇಟ್ಕೊಂಡ್ರೆ ಆನ್ಯುಲಿ ನಿಮಗೆ ಜಸ್ಟ್ 3,650 ರುಪೀಸ್ ಫಾರ್ ಆಲ್ 365 ಡೇಸ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನಿಮ್ ಕನ್ನಡಕೋರ ಬಂದಿನೇ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಎಜುಕೇಷನ್ ಇನ್ಫಾರ್ಮೇಶನ್ ಜೊತೆ. ವೀಕ್ಷಕರೇ, ಈಗಿನ ಕಾಲದಲ್ಲಿ ಒಂದು ಎಜುಕೇಷನ್ ಅಂತಂದ್ರೆ ಅದರಲ್ಲಿ ನಮ್ಮ ಒಂದು ಇಂಗ್ಲೀಷ್ ಸೇರ್ಕೊಂಡಿದೆ ಅಂತ ಹೇಳ್ಬೋದು. ಯಾರ್ಯಾರಿಗೆ ಇಂಗ್ಲೀಷ್ ಗೊತ್ತಿದೆ ಅಂಥವ್ರು ಮಾತ್ರ ಎಜುಕೇಷನಲ್ಲಿ ಮುಂದುವರಿತಾ ಇದ್ದಾರೆ, ಈ ನಮ್ಮ ಕನ್ನಡ ಮೀಡಿಯಂ ಅವರು ಹಿಂದೆ ಉಳಿತಾ ಇದ್ದಾರೆ ಅಂತ ಹೇಳ್ಬೋದು. ಇದೊಂದು ಕನ್ನಡಿಗರ ಪೇನ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನೋಡಿ, ಕನ್ನಡಕ್ಕೋಸ್ಕರ ಹೋರಾಡೋಣ, ಕನ್ನಡಕ್ಕೋಸ್ಕರ ಕನ್ನಡ ಬೆಳೆಸೋಣ ಅಂತ ನಾವು ದಿನನಿತ್ಯದ ಜೀವನದಲ್ಲಿ ಹೇಳ್ತಾನೆ ಇರ್ತೀವಿ. ಆದರೆ ಕನ್ನಡದಿಂದ ಬಂದಂಥವ್ರು, ಕನ್ನಡಿಗರು ಇರುವಂಥವ್ರು ಹೇಗೆ ಜೀವನದಲ್ಲಿ ಮುಂದೆ ಬರಬೇಕು, ಎಜುಕೇಷನಲ್ಲಿ ಮುಂದೆ ಬರಬೇಕು ಅನ್ನೋಂಥ ದಾರಿ ನಮಗೆ ಗೊತ್ತಿಲ್ಲ. ಈವನ್ ನೋಡಿ, LKGಯಿಂದ ಹಿಡಿದು ಕಾಂಪಿಟೇಟಿವ್ ಎಕ್ಸಾಮ್ವರೆಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಇಂಗ್ಲೀಷ್ ಸೇರ್ಕೊಂಡಿದೆ ಅಂತ ಹೇಳ್ಬೋದು. ಏನು ಕನ್ನಡ ಮೀಡಿಯಮಿಂದ ಬಂದಿರ್ತಾರೆ ಅಥವಾ ಗ್ರಾಮೀಣ ಭಾಗದಿಂದ ಬಂದಿರ್ತಾರೆ, ಎಸ್ಪೆಷಲಿ ಗ್ರಾಮೀಣ ಭಾಗದಿಂದ ಚಿಕ್ಕ ಪುಟ್ಟ ಊರುಗಳಿಂದ ಬಂದಿರ್ತಾರೆ, ಅವ್ರ ಗೋಳು ಕೇಳೋರೆಲ್ಲ ಅಂತ ಹೇಳ್ಬೋದು. ಇವನ್ ನಾನು ಕೂಡ ಕನ್ನಡ ಮೀಡಿಯಮಿಂದನೇ ಬಂದಂಥವನು, ನಾನು ಕೂಡ ಫೇಸ್ ಮಾಡಿದ್ದೀನಿ. ಎಜುಕೇಷನ್ ಫೀಲ್ಡಲ್ಲಿ ಬಂದಾಗ, ಎಜುಕೇಷನ್ ಕಲ್ತುಬಿಟ್ಟು ನಮ್ಮ ನೆಕ್ಸ್ಟು ವರ್ಕಿಗೆ ಹೋದಾಗ ಆ ಸಮಸ್ಯೆ ಇದೆಯಲ್ಲ, ಅದು ಕನ್ನಡಿಗರಿಗೆ ಮಾತ್ರ ಗೊತ್ತು. ಕನ್ನಡ ಮಾಧ್ಯಮದಿಂದ ಬಂದವರು, ಗ್ರಾಮೀಣ ಭಾಗದಿಂದ ಬಂದವರು ನಮಗೆ ಮಾತ್ರ ಗೊತ್ತು ಅಂತ ಹೇಳ್ಬೋದು. ಬಟ್ ನಾನು ವಿಡಿಯೋ ನೋಡ್ತಿರುವಂಥ ಗ್ರಾಮೀಣ ಭಾಗದ ಸ್ಟೂಡೆಂಟ್ಸ್ ಯಾರು ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ನೆಕ್ಸ್ಟು ಎಜುಕೇಷನ್ಗೆ ಹೋದಾಗ ಅಥವಾ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತೀವಿ ಅಂದಾಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸಮಸ್ಯೆಗಳಿದೆ ಅಂತೇಳ್ಬಿಟ್ಟು. ಬಟ್ ಆದರೆ ಒಂದೇ ಒಂದು ಮಾತು ಹೇಳ್ತೀನಿ, ಯಾವತ್ತೂ ಒಬ್ಬ ವ್ಯಕ್ತಿಗೆ ಎಲ್ಲರೂ ಕೈ ಬಿಟ್ಟಾಗ ದೇವ್ರ ಕೈ ಹಿಡಿತಾನೆ ಅಂತ ಹೇಳ್ಬೋದು. ಹೌದು, ದೇವ್ರು ಸಹಾಯ ಮಾಡ್ತಾನೆ. ಸೊ ಅಂಥ ಒಂದು ಸದವಕಾಶ ಇವತ್ತು ಬಂದಿದೆ ಅಂತ ಹೇಳ್ಬೋದು. ಆ ದೇವರೇ ನನಗೆ ಒಂದು ಪ್ರಿಪೇರ್ ಮಾಡಿ ಕಳಿಸಿದ್ದಾನೆ ಅಂತ ಹೇಳ್ಬೋದು, ಅಥವಾ ಒಂದು ಅವಕಾಶ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಹೌದು ವೀಕ್ಷಕರೇ, ನಮ್ಮ ಕನ್ನಡಿಗರಿಗೋಸ್ಕರ, ಆಲ್ರೆಡಿ ನನ್ನ ಚಾನಲ್ ಹೆಸರೇ ಕನ್ನಡಕ್ಕೋರ ಅಂದಮೇಲೆ ಕನ್ನಡಕ್ಕೋಸ್ಕರ ಏನಾದರೂ ಮಾಡ್ಬೇಕು ತಾನೆ. ಎಸ್, ನಮ್ಮ ಕನ್ನಡಿಗರಿಗೋಸ್ಕರ, ಅದರಲ್ಲಿ ಎಸ್ಪೆಷಲಿ ಗ್ರಾಮೀಣ ಭಾಗದ ಜನತೆ ಆ್ಯಂಡ್ ಕನ್ನಡದಲ್ಲಿ ಕಲ್ತಾ ಇರುವಂಥ ಸ್ಟೂಡೆಂಟ್ಗೋಸ್ಕರ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ತಾ ಇರುವಂಥದ್ದು ಟೀಚರ್ ಆ್ಯಪ್. ಟೀಚರ್ ಆ್ಯಪ್ ಅನ್ನುವಂಥದ್ದು ಕನ್ನಡಿಗರಿಂದ ಕನ್ನಡಿಗರಿಗೋಸ್ಕರ ಅಂತಹೇ ರೆಡಿಯಾಗಿರುವಂಥ ಆ್ಯಪ್ ಅಂತ ಹೇಳ್ಬೋದು. ಗ್ರಾಮೀಣದ ಭಾಗದ ಜನತೆ ಆ್ಯಂಡ್ ಯಾರ್ಯಾರು ಕನ್ನಡಿಗರು ಇರ್ತೀರಾ, ಇವನ್ ನೀವು ಇಂಗ್ಲೀಷ್ ಮೀಡಿಯಂ ಕಾಲೇಜ್ ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಹೋಗ್ತಾ ಇರಿ, ಬಟ್ ಆದರೆ ಮನೆಗೆ ಬಂದಾಗ ಮಾತಾಡೋದು ಕನ್ನಡನೇ ಅಲ್ವಾ? ಸ್ಕೂಲಲ್ಲಿ ಇಂಗ್ಲೀಷೇ ಮಾತಾಡಬೇಕು, ಎಲ್ಲ ಸಬ್ಜೆಕ್ಟ್ಗಳು ಇಂಗ್ಲೀಷಲ್ಲೇ ಇದೆ ಅಲ್ವಾ? ಸೊ ಈ ರೀತಿ ಸಮಸ್ಯೆಗಳಾಗ್ತಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇಂದಿನ ವಿಡಿಯೋ ನಿಜವಾಗ್ಲೂ ಒಂದು ವರದಾನ ಅಂತ ಹೇಳ್ಬೋದು. ಏನು ಟೀಚರ್ ಆ್ಯಪ್ ಇದೆ, ಇದು ಕೂಡ ಒಂದು ವರದಾನನೇ ಅಂತ ಹೇಳ್ಬೋದು. ಹಾಗಾದರೆ ಏನಪ್ಪ ಇದು, ಏನು ಟೀಚರ್ ಆ್ಯಪು, ಹೇಗೆ ನಮಗೆ ಸಹಾಯವಾಗುತ್ತೆ, ಇದೆಲ್ಲದನ್ನು ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಟೀಚರ್ ಆ್ಯಪ್ನ ಫೌಂಡರ್ CEO ಆಗಿರುವಂತಹ ಅಭಿರಾಮ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ, ಅವರಿಂದ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಆರಾಮ. ಮೊದಲೇದಾಗಿ ಖುಷಿಯಾಯಿತು, ಕನ್ನಡಕ್ಕೋಸ್ಕರ ಬಾಯಿ ಮಾತ್ರ ಮಾಡ್ತಾ ಇಲ್ಲ, ಕೆಲಸ ಕೂಡ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಅಲ್ವಾ? ಕೇಳ್ತೀವಿ ದಿನ ಬೆಳಗ್ಗೆ, ನಾವು ಕನ್ನಡಕ್ಕೆ ಅದು ಮಾಡಿದ್ವಿ, ಕನ್ನಡಕ್ಕೆ ಇದು ಮಾಡಿದ್ವಿ, ತುಂಬ ಜನ ಹೋರಾಡ್ತಾ ಇರ್ತಾರೆ. ಬಟ್ ಒಂದು ಎಜುಕೇಷನ್ ಲೆವೆಲಲ್ಲಿ ಕನ್ನಡವನ್ನು ಬೆಳೆಸ್ತಾ ಇದ್ದೀರಾ, ಇದು ಭಾಳ ಖುಷಿಯ ವಿಚಾರ. ಕನ್ನಡ ಕೋರ್ ಆಗಿ ನಾನು ಹೇಳ್ತಾ ಇರುವಂಥದ್ದು ಒಂದೇದಾಗಿ, ಉಳಿದಿದ್ದ ವಿಚಾರ ಆಮೇಲೆ ತಿಳ್ಕೊಳ್ಳೋಣ. ಬೇಸಿಕ್ ಒಂದು ಕ್ವಶನ್ ಕೇಳ್ತೀನಿ ನಿಮಗೆ, ಕಾಮನ್ ಕ್ವಶನ್ನು. ಇವತ್ತು ಪ್ರತಿಯೊಬ್ಬರೂ ಇಂಗ್ಲೀಷಿಂದ ಓಡಾಡ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದಾರೆ ಮೀಡಿಯಾ ಇರ್ಬೋದು, ಎಜುಕೇಷನ್ ಪ್ಲಾಟ್ಫಾರ್ಮ್ಸ್ಗಳಿರ್ಬೋದು, ಎಲ್ಲರೂ ಕೂಡ ಇಂಗ್ಲೀಷಿಂದ ಓದ್ತಿದ್ದಾರೆ. ನೀವು ಯಾಕೆ ನಮ್ಮ ಕನ್ನಡಿಗರನ್ನು ಬೆಳೆಸಬೇಕು, ನಮ್ಮ ಕನ್ನಡದ ವಿದ್ಯಾರ್ಥಿಗಳು, ಗ್ರಾಮೀಣ ವಿದ್ಯಾರ್ಥಿಗಳು, ಚಿಕ್ಕಪುಟ್ಟ ಊರುಗಳಿಂದ ಬಂದಂಥವರು, ಅವ್ರಿಗೆ ಎಜುಕೇಷನನ್ನು ಕನ್ನಡದಲ್ಲಿ ನಾವು ಕಲಿಸ್ಬೇಕು, ಅವ್ರು ಯಾವುದೇ ಇದಕ್ಕೆ ಹೋಗಲಿ ಕನ್ನಡದಲ್ಲಿ ಇದು ಮಾಡಬೇಕು, ಈ ಮನಸ್ಸು ಬಂದಿದ್ದು ಹೇಗೆ ನಿಮಗೆ, ಯಾಕೆ, ನಿಮ್ಮ ಇಂಟೆನ್ಷನ್ ಏನು, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳು, ಥ್ಯಾಂಕ್ ಯು ನಮಗೆ ಈ ಆಪರ್ಚುನಿಟಿನ ಕೊಟ್ಟಿರೋದಕ್ಕೆ. ಕನ್ನಡ ನಮ್ಮ ಮಾತೃಭಾಷೆ, ಅಂದರೆ ನಾವು ಮಾತಾಡೋದು, ನಾವು ಉಸಿರಾಡುವಂಥದ್ದು, ನಾವು ಅರ್ಥ ಮಾಡ್ಕೊಳ್ಳುವಂಥ ಭಾಷೆ. ನಾವು ಅದರಲ್ಲಿ ವ್ಯವಹರಿಸಿದಾಗ ನಾವು ಅರ್ಥ ಮಾಡ್ಕೊಳ್ಳೋ ರೀತಿ, ಅಂದರೆ ನಮ್ಮ ಬ್ರೈನ್ ಫಂಕ್ಷನ್ ಆಗೋದೇ ನಮ್ಮ ಮಾತೃಭಾಷೆನಲ್ಲಿ ಅಂತಿದೆ, ಸುಮಾರಷ್ಟು ಥಿಯರಿಸೇ ಇದೆ. ನಮ್ಮ ಭಾಷೆನಲ್ಲಿ ಅರ್ಥ ಆಗೋದು ಅಷ್ಟು ಸುಲಲಿತವಾಗಿ, ಅಷ್ಟು ಸುಲಭವಾಗಿ ಬೇರೆ ಭಾಷೆನಲ್ಲಿ ಅರ್ಥ ಆಗೋದು ಕಷ್ಟ ಆಗುತ್ತೆ. ಸೊ ನಮಗೆ ಟ್ರಾನ್ಸ್ಲೇಷನ್ ಅವಶ್ಯಕತೆ ಬರುತ್ತೆ. ನಮಗೆ ಗೊತ್ತಿಲ್ಲದೆ ಇದ್ದಂಗೆ ಜಗತ್ತಲ್ಲಿರೋ ಯಾವುದೇ ಭಾಷೆ ಆದರೂ
ನನ್ನ ಭಾಷೆಗೆ ನಾನು ಅದನ್ನ ನನ್ಗೆ ಗೊತ್ತಿಲ್ಲದೆ ಇದ್ದಂಗೆ ನನ್ನ ಬ್ರೈನ್ ಅದು ಟ್ರಾನ್ಸ್ಲೇಟ್ ಮಾಡ್ಕೊಂಡೆ ನಂಗೆ ಅರ್ಥ ಮಾಡಿ ಹುಟ್ಟು ಗುಣ ಅದು ನಮ್ದು ಅಲ್ವಾ ಕರೆಕ್ಟ್ ಹೇಳಿದ್ರಿ. ಅದು ನಾನು ನನ್ನ ಭಾಷೆನಲ್ಲೇ ಕಲಿತಾಗ ಆಗುವಂತ ಇಂಪ್ಯಾಕ್ಟೇ ಬೇರೆ. ಅದು ದೀರ್ಘಕಾಲದಲ್ಲಿ ಅದನ್ನ ನಾಪಕ ಇಟ್ಕೊಳ್ಳಕ್ಕೂ ಸಾಧ್ಯ ಆಗತ್ತೆ, ಮತ್ತೆ ಅದನ್ನ ರೀಕ್ರಿಯೇಟ್ ಮಾಡೋದಕ್ಕೂ ಸಾಧ್ಯ ಆಗತ್ತೆ. ಹಾಗಾಗಿ ಕೋರ್ ಇರೋದಲ್ಲೇ ಒಂದು ಸ್ಟೂಡೆಂಟ್ಗೆ ವಿದ್ಯಾರ್ಥಿ ಜೀವನದಲ್ಲಿ ಅವನ ಸ್ಕೂಲ್ ಟೈಮ್ಸ್ ಅಲ್ಲಿ ಅವನ ಅರ್ಥ ಮಾಡ್ಕೋಬೇಕಾದ್ರೆ ಬೇಸಿಕ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೋಬೇಕಾಗಿರೋ ಬೇಸಿಕ್ ಯಾವ ಭಾಷೆನಲ್ಲಿ ಇರಬೇಕು? ನಮ್ಮ ಭಾಷೆನಾದಾಗ ಬೇಗ ಅರ್ಥ ಕನ್ನಡದಲ್ಲಿ ಇರಬೇಕು ಅಲ್ವಾ? ಕಾರಣಕ್ಕೆ ನಮ್ಮ ಭಾಷೆನಲ್ಲಿ ಇರಬೇಕು, ಕನ್ನಡದಲ್ಲಿ ಇರಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಶುರು ಮಾಡಿದ್ರು. ಶುರು ಮಾಡಿದ್ರೆ ಈ ಪ್ರೀತಿ ಯಾಕೆ ನಿಮಗೆ? ಬೇರೆ ಏನು ಬಿಸ್ನೆಸ್ ಮಾಡ್ಬೋದಿತ್ತಲ್ಲ ನೀವು? ಎಷ್ಟು ನೋಡಿ, ಒಂದು ಅಪ್ಲಿಕೇಶನ್ ರನ್ ಮಾಡೋದಾಗಲಿ, ಒಂದು ಆಫೀಸ್ ನಡೆಸೋದಾಗಲಿ, ಎಷ್ಟು ಕಷ್ಟಕರ ವಿಚಾರ. ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಎಷ್ಟು ತಲೆ ಓಡಿಸ್ಬೇಕಾಗತ್ತೆ, ಎಷ್ಟು ಸಮಯ ವಿನಿಯೋಗ ಮಾಡಬೇಕಾಗತ್ತೆ, ಈ ರೀತಿ ಕನ್ನಡಿಗರ ಮುಂದೆ ಬರಬೇಕು ಅನ್ನೋದು ಹೆಂಗೆ ಬಂತು ನಿಮಗೆ? ಆ್ಯಕ್ಚುಲಿ ಥಾಟ್ ಹೆಂಗೆ ಬಂತು? ಒಂದು ನಾನು ಬೆಳೆದು ಬಂದಂಥ ವಾತಾವರಣ ಅದು ಹೇಳಿ ಸರ್ ನಮಗೆ. ಕಾಂತಾರ ಸಿನಿಮಾ ಪುಸ್ತಕ ಕೊಡ್ತೀನಿ, ಕತೆ ಪುಸ್ತಕ ಕೊಡ್ತೀನಿ, ಮತ್ತೊಂದು ಸಿನಿಮಾ ಕೊಡ್ತೀನಿ, ಯಾವ್ದು ನೀವು ಆಪ್ಷನ್ ಆಗಿ ಸೆಲೆಕ್ಟ್ ಮಾಡ್ಕೊಂತೀರಿ? ಸರ್ ಆಬ್ವಿಯಸ್ಲಿ ಸಿನಿಮಾ ನೋಡ್ತೀನಿ ಸರ್ ನಾನು. ಸೊ ಅಂದ್ರೆ ವಿಷುವಲ್ ಇಂಪ್ಯಾಕ್ಟ್ ಏನಿದೆ ಅದು ಜನನ ಬೇಗ ಅಟ್ರಾಕ್ಟ್ ಮಾಡ್ತೀವಿ. ಹೇಳಿದ್ರೆ ಅದೇ ಇವಾಗ ನಾವು ಹೇಳ್ಕೊಡೋಂತ ಪಾಠನೆ ಆತರ ಒಂದು ಅಟ್ರಾಕ್ಟಿವ್ ಆಗಿ ನಾವು ಡೆವಲಪ್ ಮಾಡಿದಾಗ ಮಕ್ಕಳಿಗೆ ಬೇಗ ಅದು ತಲೆಗೂ ಹೋಗುತ್ತೆ, ಮತ್ತೆ ಅದು ನಮ್ಮ ಭಾಷೆನಲ್ಲಿದ್ದಾಗ ಇಂಪ್ಯಾಕ್ಟ್ ಚೆನ್ನಾಗಾಗತ್ತೆ, ಮತ್ತೆ ದೀರ್ಘಾವಧಿನಲ್ಲಿ ಅದು ತಲೆನಲ್ಲಿ ಉಳ್ಕೊಳ್ಳುತ್ತೆ, ಮತ್ತೆ ಅವ್ರಿಗೆ ಎಕ್ಸಾಮ್ಗೂ ಪರ್ಫಾರ್ಮ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ಅವರಿಗೆ ಬೇಕಾಗುವಂಥದ್ದು ಆ ಸ್ಕೂಲ್ ಲೆವೆಲಿಂದನೂ ಅವ್ರಿಗೆ ಬೇಕಾಗಿರೋ ಕಾನ್ಸೆಪ್ಟ್ಸ್ನ ನಾವು ಗಟ್ಟಿಯಾಗಿ ಹೇಳ್ಕೊಡ್ತೀವಿ ಅಂತಾದಾಗ ಅವರು ಎಂಥದೇ ಹಂತಕ್ಕೆ ಎಂಥದೇ ಹೈಟ್ ಸಿಗಬೇಕಾದ್ರೂ ಅವ್ರು ರೀಚ್ ಆಗ್ಬೋದು ಅನ್ನೋ ರೀಚ್ ಆಗ್ಬೋದು. ಸೊ ಸರ್ ಬೇಸಿಕಲಿ ಹೇಳ್ತಾರೆ, ನಾನು ಅರ್ಥ ಮಾಡ್ಕೊಂಡಿರುವಂಥದ್ದು ಅಂತಂದರೆ, ಇವನ್ ನಾನು ಕೂಡ ಕನ್ನಡ ಮೀಡಿಯಮೇ ಸರ್, ನನಗೂ ಕೂಡ ಇದರಲ್ಲಿ ಬಂದಾಗ ಓಪನ್ ಟು ಇದಕ್ಕಾದಾಗ ಸೊಸೈಟಿಗೆ ಓಪನ್ ಆದಾಗ ಬೇಸಿಕಲಿ ನನಗೂ ಕಷ್ಟ ಆಯಿತು ಇಂಗ್ಲೀಷ್ ಜನರ ಜೊತೆ ವ್ಯವಹಾರ ಮಾಡೋದಾಗಲಿ. ಇವನ್ ಒಂದು ಬ್ಯಾಂಕ್ಗೆ ಹೋಗೋದಾದ್ರೂ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತ ಹೇಳ್ಬೋದು. ಎಸ್, ಡೆಫಿನೆಟ್ಲಿ ಕನ್ನಡಿಗರಿಗೆ, ಕನ್ನಡದ ವಿದ್ಯಾರ್ಥಿಗಳಿಗೆ, ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಮುಂದುವರೋದಕ್ಕೆ ಸ್ವಲ್ಪ ಕಷ್ಟನೇ ಇದೆ ಅಂತ ಹೇಳ್ಬೋದು. ಯಾಕಂತಂದರೆ ಕಾಂಪಿಟೇಷನ್ ಹೆಂಗಿದೆ. ನಾವು ಇನ್ನೊಂದೆರಡು ಕೆಲವೊಂದು ಬೇಸಿಕ್ ಕ್ವಶನ್ಸ್ಗಳಿದೆ. ಏನಿವತ್ತು ನಿಮ್ಮದು ಟೀಚರ್ ಆ್ಯಪ್ ಇದೆ, ಇದು ಯಾರಿಗೆ ಬೆಸ್ಟ್, ಯಾರಿಗೆ ಸೂಟೇಬಲ್ ಸರ್? ಇದು ಸೆಕೆಂಡ್ ಪಿ ಯು ಸಿ, ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎಲ್ಲ ಥರದ ಸಪೋರ್ಟು ಸಿಗುತ್ತೆ. ಸಪೋರ್ಟ್ ಸಿಗುತ್ತೆ. 8, 9, 10 ಕ್ಲಾಸ್ ವಿದ್ಯಾರ್ಥಿಗಳಿಗೆ ಗಣಿತ, ವಿಜ್ಞಾನ ಅಂದರೆ ಮ್ಯಾಥ್ಸು, ಸೈನ್ಸು, ಇಂಗ್ಲಿಷ್ ಗ್ರಾಮರು, ಕನ್ನಡ ಗ್ರಾಮರು, ಸೋಷಲ್ ಸೈನ್ಸು ಇಷ್ಟು ಹೇಳ್ಕೊಡ್ತಾರೆ. ಹೈಸ್ಕೂಲ್ ವಿದ್ಯಾರ್ಥಿಗಳು, ಹೈಸ್ಕೂಲ್ ಸ್ಟೂಡೆಂಟ್ಸು, ಅದು ಪ್ರೈವೇಟ್ ಮೀಡಿಯಮಲ್ಲಿ ಓದುವಂಥವ್ರಾಗಿರ್ಬೋದು, ಅಂದರೆ ಇಂಗ್ಲಿಷ್ ಮೀಡಿಯಮಲ್ಲಿ ಓದುವಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಕನ್ನಡ ಮಾಧ್ಯಮದಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರು, ಏಡೆಡ್ ಸ್ಕೂಲಲ್ಲಿ, ಅನ್ಏಡೆಡ್ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೂ ಈ ಅಪ್ಲಿಕೇಶನ್ನ ಪ್ರಯೋಜನ ಇದೆ. ಸೊ 8 ಕ್ಲಾಸಿಂದ ಹಿಡಿದು ಸೆಕೆಂಡ್ ಪಿ ಯು ಸಿ, ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎಲ್ಲ ಥರದ ಸಪೋರ್ಟು ಸಿಗುತ್ತೆ. ಸೊ ಹಾಗಾಗಿ ಕ್ಲಾಸ್ 8 ಹಿಡಿದು 12th ತನಕ, ಅಂದರೆ ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನು, ಕೆ ಸಿ ಇ ಟಿ, ಇದೆಲ್ಲನೂ ಆ್ಯಪ್ ಒಳಗಡೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಕೊಡ್ತಾ ಇದ್ದಾರೆ ನೀವು ಇವಾಗ? ಓಕೆ ಸರ್, ಇವಾಗ ನಿಮ್ಮ ಟೀಮ್ಗೆ ಬಂದ್ಬಿಡೋಣ ಸರ್. ಇವಾಗ ಇಲ್ಲೇ ನಾನು ಕೇಳುವಂಥದ್ದು ಸರ್, ಇಲ್ಲಿವರೆಗೆ ನೀವು ಮಾಡಿರುವಂಥ ಅಚೀವ್ಮೆಂಟ್ ಏನು, ಆ್ಯಂಡ್ ನಿಮ್ಮ ಟೀಮ್ ಬಗ್ಗೆ ನಮಗೆ ತಿಳಿಸ್ಕೊಡಿ ಸರ್. ಇವಾಗ ಪ್ರಾಬಬ್ಲಿ ಅದು ನನ್ನ ಟೀಮ್ ಮೆಂಬರ್ನೇ ಕರೆದು ಬಿಡ್ತೀನಿ, ಅವ್ರನ್ನೇ ಕರೆದು ಬಿಡ್ತೀರಾ, ಅವ್ರ ಬಾಯಿಂದ ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಕ್ಲೀನಾಗಿರುತ್ತೆ ಅಂತ ಹೇಳ್ತೀರಾ. ಫಸ್ಟ್ ಏನು ಕೋರ್ ಟೀಮ್ ಇತ್ತು ಅಥವಾ ಇನಿಷಿಯಲ್ ಡೇಸ್ ಇಂದ ಇರುವಂತವರು ಮಾಧುರಿ ಅಂತ, ನಾನು ಮಾಧುರಿನ ಕರೆದು ಬಿಡೋಣ ಅಲ್ವಾ? ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಮಾಧುರಿ ಮೇಡಮ್ ಅವರಿದ್ದಾರೆ. ಸರ್ ತಮ್ಮ ಟೀಮ್ ರೆಪ್ರೆಸೆಂಟೇಟಿವ್ ಅಂತ ಹೇಳಿದ್ರು, ಬನ್ನಿ ಮಾತಾಡ್ಸೋಣ ಇವ್ರನ್ನ. ನಮಸ್ತೆ ಮೇಡಮ್. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಅಚೀವ್ಮೆಂಟ್ ಬಗ್ಗೆ ತಿಳಿಸಿ. ಓಕೆ, ಸೊ ನಿಮ್ಮ ಟೀಮ್ ಯಾವ ಥರ ಇದೆ, ಏನೇನು ಅಚೀವ್ ಮಾಡಿದ್ರಿ ಇಲ್ಲಿವರೆಗೆ, ಸೊ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಒಂದು ಗ್ಲಿಮ್ಸ್ ಕೊಡಿ ನಮ್ಮ ವೀಕ್ಷಕರಿಗೆ. ನಮಗೆ ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಬಂತು. ಏನು ಬಂತು ರಿಸಲ್ಟ್? ಲಾಸ್ಟ್ 2021-22 ಏನಿದೆ ಅಲ್ಲಿ ಸುಮಾರು 2,500 ಜನ ಮಕ್ಕಳು 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ ಬರೆದಿದ್ದು. ಓಕೆ. ಸೊ ಅದರಲ್ಲಿ 3 ಜನ ಸ್ಟೇಟ್ ರ್ಯಾಂಕ್ ಬಂದ್ರು. ಓ, ನಿಮ್ಮ ಇದರಿಂದ ಹೋದಂತವರು? ಎಕ್ಸ್ಟೆನ್ಸಿವ್ಲಿ ನಮ್ಮ ಆಪ್ ಅನ್ನ ಯೂಸ್ ಮಾಡಿ. ಅದು ಕೂಡ ಗವರ್ನಮೆಂಟ್ ಸ್ಕೂಲ್ ಇಂದ ಬಂದಂತವರು? ಗವರ್ನಮೆಂಟ್ ಶಾಲೆಗಳೇ. ಸೂಪರ್ ಅಲ್ವಾ ಇದು? ಓಕೆ. ಸೊ 3 ಜನ ಸ್ಟೇಟ್ ರ್ಯಾಂಕ್ ಬಂದ್ರು, ಸುಮಾರು 20 ಹೆಚ್ಚು ಜನ 600 ಮೇಲೆ ತಗೊಂಡ್ರು. ಓಕೆ, 600 ಪ್ಲಸ್ ತಗೊಂಡಿದ್ದಾರೆ. ಓಕೆ. 520 ಜನಕ್ಕೆ ಡಿಸ್ಟಿಂಕ್ಷನ್ ಬಂತು. ಸೂಪರ್ ಮೇಡಮ್. ಆಫ್ ಕೋರ್ಸ್ ರಿಸಲ್ಟ್ ಅಂದ್ರೆ ಒಂದು 86% ರಿಸಲ್ಟ್ ಬಂತು ಅಂತ ನಾವು ಹೇಳಬಹುದು. 86% ರಿಸಲ್ಟ್ ಬಂದಿದೆ. 100 ಅಂತ ನಾನು ಹೇಳ್ಕೊಳ್ಳೋಕೆ ಕರೆಕ್ಟ್ ಕರೆಕ್ಟ್ ಆಗಿ ಹೇಳಿದೆ. ಬಟ್ 86% ರಿಸಲ್ಟ್ ಎಲ್ಲಿ ಅಂದ್ರೆ ಎಕ್ಸ್ಟೆನ್ಸಿವ್ಲಿ ಈ ಸೊಲ್ಯೂಷನ್ ಅನ್ನ ಯೂಸ್ ಮಾಡ್ಕೊಂಡು, ಟೀಚರ್ ಆಪ್ ಅನ್ನ ಯೂಸ್ ಮಾಡ್ಕೊಂಡೇನೆ ಮಾಡಿದ್ದು. ಇಡೀ ತಾಲೂಕಿಗೆ ಒಂದು ಹುಡುಗಿ ಫಸ್ಟ್ ಟಾಪರ್ ಆಗಿ ತಾಲೂಕಿಗೆ ಬಂದ್ಬಿಟ್ಲು.
ರಿಲೀಸ್ ಮಾಡಿದ್ವಿ. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಇರಬಹುದು, ಸೊ ಪಿ ಸಿ ಎಂ ಬಿ ನಾಲ್ಕು ಸಬ್ಜೆಕ್ಟ್ ಇರುತ್ತೆ. ಸೊ ಆ ಕೆ ಸಿ ಇ ಟಿ ನಲ್ಲಿ ಹೋದ ವರ್ಷ ಸುಮಾರು 200-250 ಜನ ಸಬ್ಸ್ಕ್ರಿಪ್ಷನ್ ತಗೊಂಡ್ರು. ಸೊ ಅದರಲ್ಲಿ ಈಗ ನೀವು ಆರ್ ವಿ ಕಾಲೇಜ್ ಕೇಳಿರ್ಬೋದು, ಆರ್ ವಿ ಇಂಜಿನಿಯರಿಂಗ್ ಕಾಲೇಜು, ಅಲ್ಲಿ ಒಂದು ಹುಡುಗಿ ಓದ್ತಾ ಇದೆ. ಸೊ ಮತ್ತೆ ಎಸ್ ಜೆ ಸಿ ಮೈಸೂರು, ಸೊ ಅಲ್ಲಿ ಒಬ್ಬ ಹುಡುಗ ಸೆಲೆಕ್ಟ್ ಆಗಿದ್ದಾನೆ ಪೆಸೆಟ್ ಅಲ್ಲಿ. ಸೊ ಈ ತರ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಇವಾಗ ಓದ್ತಾ ಇದ್ದಾರೆ. ನಮ್ಮ ಆಪ್ ಅನ್ನ ಯೂಸ್ ಮಾಡಿಕೊಂಡು ಅವರು ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಿದ್ದಾರೆ. ಓಕೆ, ಅದರಲ್ಲೂ ಕೂಡ ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಬೇಸಿಕಲಿ ಓನ್ಲಿ ಕನ್ನಡ ಮಾಧ್ಯಮದವ್ರಿಗೆ ಅಷ್ಟೇ ಅಲ್ಲ, ಇವರಿಗೂ ಯಾರಿಗೂ ಕನ್ನಡ ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾ ಇರ್ತಾರೆ ಬಟ್ ಮಾತೃಭಾಷೆ ಕನ್ನಡ ಆಗಿರುತ್ತೆ ಅವ್ರಿಗೆ, ಆ್ಯಂಡ್ ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋರಿಗೆ ಇವ್ರಿಗೆಲ್ಲರೂ ಬೆನಿಫಿಟ್ ಅಂತ ಹೇಳ್ತೀರಾ ನಿಮ್ದು? ಸೊ ಎ ಡಬ್ಲ್ಯೂ ಎಸ್ ಅಲ್ಲಿ ಎ ಡಬ್ಲ್ಯೂ ಎಸ್ ಎಡ್ ಸ್ಟಾರ್ಟ್ ಪ್ರೋಗ್ರಾಮ್ ಅಂತ ಒಂದು ಮಾಡ್ತಾರೆ. ಸೊ ಅಂದ್ರೆ ಪೂರ್ತಿ ಎಜುಕೇಶನ್ ರಿಲೇಟೆಡ್ ಸ್ಟಾರ್ಟ್ಅಪ್ಸ್, ಇಡೀ ಏಷ್ಯಾದಲ್ಲಿ 20 ಕಂಪನಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ನಮ್ಮ ಕಂಪನಿ ಕೂಡ ಅದರಲ್ಲಿ ಒಂದು ಸೆಲೆಕ್ಟ್ ಆಗಿತ್ತು. ಸೂಪರ್, ಕಂಗ್ರಾಚುಲೇಷನ್ ಹೇಳ್ತೀನಿ ಇದಕ್ಕೆ ನಾನು. ಆಕ್ಚುಲಿ ಮತ್ತೆ ಸ್ಟಾರ್ಟ್ಅಪ್ ಇಂಡಿಯಾ ಅದರಲ್ಲಿ ರೆಕಗ್ನಿಷನ್ ಕೂಡ ನಮಗೆ ಬಂದಿದೆ. ಆಪ್ ಹೇಗೆ ವರ್ಕ್ ಆಗುತ್ತೆ ಪ್ರತಿಯೊಂದು ಡೀಟೇಲ್ಸ್ ನಮಗೆ ಇವಾಗ ಬೇಕಾಗುತ್ತೆ ಮೇಡಮ್. ಸೊ ಯಾರು ನಿಮ್ಮ ಟೀಮ್ ಅನ್ನ ನಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ? ಲರ್ನಿಂಗ್ ಅಂಡ್ ಕಂಟೆಂಟ್ ಡೆವಲಪ್ಮೆಂಟ್ ಹೆಡ್ ಮಾಡ್ತಿರೋಂಥವ್ರು ಸ್ನೇಹ ಅವರು. ಸೊ ಸ್ನೇಹ ಅವ್ರ ಜೊತೆ ಮಾತಾಡೋಣ, ಯಾವ ರೀತಿ ಪ್ರೋಸೆಸ್ ಇರುತ್ತೆ ಮತ್ತೆ ಆಪ್ ಅನ್ನ ಯಾವ ರೀತಿ ಯೂಸ್ ಮಾಡಬೇಕು ಇದ್ರ ಬಗ್ಗೆ ಸ್ನೇಹ ಅವ್ರ ಜೊತೆ ಮಾತಾಡೋದು ಸೂಕ್ತ ಸರಿ ಅಂತ ಹೇಳ್ತೀರಾ ಅಲ್ವಾ? ಹಲೋ ಸ್ನೇಹ ಮೇಡಮ್. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ನಿಮಗೆ ವೆಲ್ಕಮ್, ನಿಮ್ಮೆಲ್ಲ ವೀಕ್ಷಕರಿಗೂ ಕೂಡ ವೆಲ್ಕಮ್. ಸೊ ನನ್ನ ಕಂಪ್ನಿ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ. ಕ್ಯಾಟ್ಕಾನ್ ಅಂತ ಹೇಳಿದ್ರೆ ಇದಕ್ಕೊಂದು ಫುಲ್ ಫಾರ್ಮ್ ಇದೆ, ಕ್ಯಾಚ್ ದಿ ಕಾನ್ಸೆಪ್ಟ್. ಕ್ಯಾಟ್ಕಾನ್ ಅಂದ್ರೆ ಕ್ಯಾಚ್ ದಿ ಕಾನ್ಸೆಪ್ಟ್ ಅಂತ ಅರ್ಥ. ಸೊ ಅದರ ಅಂಡರ್ ದಿ ಮದರ್ ಕಂಪ್ನಿ ಕ್ಯಾಟ್ಕಾನ್ ಎಜುಕೇಶನ್ ಪ್ರೈವೇಟ್ ಲಿಮಿಟೆಡ್, ನಾವೀಗ ಶುರು ಮಾಡುವಂತಹ ಸ್ಟ್ರೀಮ್, ಎಜುಕೇಶನಲ್ ಆಪ್ ಅಥವಾ ಸ್ಟ್ರೀಮ್ ಏನಿದೆ ಅದು TCHR ಆಪ್, ಟೀಚರ್ ಅಂತ ನಾವು ಕರಿತೀವಿ. ಶಾಲೆಗಳಲ್ಲೂ ಹಾಗೆ ಅಲ್ವಾ, ಟೀಚರ್ ಟೀಚರ್ ಅಂತ, ಅದರಲ್ಲೂ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಈಗಲೂ ಕೂಡ ಟೀಚರ್ ಅಂತಾನೆ ಕರೀತಾರೆ. ಸೊ ಅದೊಂದ್ ಅರ್ಥ, ಆದ್ರೆ ಇದಕ್ಕೂ ಮೀರಿದ ಒಂದ್ ಅರ್ಥ ಇದೆ. ಟೀಚರ್ ಅಥವಾ TCHR ಅಂದ್ರೆ ಟೀಚಿಂಗ್ ಚಿಲ್ಡ್ರನ್ ಇನ್ ರೀಜನಲ್ ಲ್ಯಾಂಗ್ವೇಜ್. ಬನ್ನಿ ನಾನು ನಿಮ್ಗೆ ನಮ್ಮ ಆಫೀಸ್ ಅನ್ನ ತೋರಿಸ್ತೀನಿ. ತೋರಿಸ್ಕೊಡಿ ಮೇಡಮ್. ಇವಾಗ ಇಲ್ಲಿ ನೀವು ನೋಡ್ತಿರೋದು ಇದು ಲೌಂಜ್ ಏರಿಯಾ ಅಥವಾ ರಿಸೆಪ್ಷನ್ ಏರಿಯಾ. ವೆಲ್ಕಮ್. ಇಲ್ಲಿ ನೀವು ಕಂಪ್ಲೀಟ್ ಆಗಿ ನೀವು ಇಲ್ಲಿ ಏನ್ ನೋಡ್ತಿದ್ದೀರಾ, ಇದು ನಮ್ಮ ಕಂಪ್ಲೀಟ್ ಆಫೀಸ್ ನ ಸೆಟ್ಅಪ್. ಕಂಟೆಂಟ್ ಅಥವಾ ಆಪ್ ಅಲ್ಲಿ ನೀವು ಏನೇನೆಲ್ಲ ವಿಷಯಗಳನ್ನ ನೋಡ್ತಿರಲ್ಲ, ಇದಕ್ಕೊಂದು ಸರಿಯಾದಂತ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಅನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದಾಗಿ ನಾನು ನಿಮಗೆ ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಎಲ್ಲಿ ಹೋಗ್ತಾ ಇದೀವಿ? ಆಕ್ಚುಲಿ ಶೂಟಿಂಗ್ ನಡೆಯುವಂತ ಸ್ಟುಡಿಯೋಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಸಾರಿ ಡಿಸ್ಟರ್ಬ್ ಮಾಡ್ತಿರೋದಕ್ಕೆ. ಸೊ ಇಲ್ಲಿ ಆಕ್ಚುಲ್ ಆಗಿ ನೀವು ನೋಡ್ತಿದ್ದೀರಾ, ಇದು ನಮ್ಮ ಕಂಪ್ಲೀಟ್ ಸ್ಟುಡಿಯೋ ಸೆಟ್ಅಪ್. ಅಂದ್ರೆ ಏನೆಲ್ಲ ಪಾಠಗಳನ್ನ ನಾವು ನಿಮ್ಗೆ ತಲುಪಿಸ್ತೀವಿ ಅದೆಲ್ಲದು ಶೂಟ್ ಆಗೋದು ಈ ನಮ್ಮ ದೇವಸ್ಥಾನ ಅಂತಾನೆ ಕರಿಬಹುದು. ನಾವು ಎಲ್ಲದನ್ನು ಶೂಟ್ ಮಾಡೋದು. ಹಾಗಾದ್ರೆ ನಮ್ ಜೊತೆ ಇದಾರೆ, ಎಜುಕೇಟರ್ ಇದಾರೆ, ವಿಶ್ವನಾಥ್ ಸರ್ ಅಂತ, ಕನ್ನಡ ಗ್ರಾಮರ್ ಅನ್ನ ಮಾಡ್ತಿದ್ದಾರೆ, ಕನ್ನಡ ವ್ಯಾಕರಣವನ್ನ ಪಾಠ ಮಾಡ್ತಿದ್ದಾರೆ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಓಕೆ, ಸೂಪರ್. ಹಾಗೆ ಜೊತೆಯಲ್ಲಿ ಕಂಪ್ಲೀಟ್ ಆಗಿ ನಮ್ಮ ಕಂಪ್ನಿ ಮೇಜರ್ ಪಿಲ್ಲರ್ ಅಂತಾನೆ ಖಂಡಿತವಾಗ್ಲೂ ಹೇಳ್ಬೋದು, ಪವನ್ ಅವ್ರು ನಮ್ ಜೊತೆ ಇದಾರೆ. ಪೂರ್ತಿಯಾಗಿ ನಮ್ಮ ಶೂಟಿಂಗ್ಸ್ ಏನಿರುತ್ತೆ ಅದಲ್ಲದೆ ಒಳ್ಳೆ ಎಡಿಟರ್ ಕೂಡ, ಪೋಸ್ಟರ್ಸ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಎಲ್ಲ ವರ್ಕ್ ಅನ್ನ ಇವ್ರು ನಮ್ಗೆ ಮಾಡ್ಕೊಡ್ತಾರೆ. ಓಟೋ ಅಂತ ಕಾಣದ ಕೈಗಳು ಹಿಂದ್ಗಡೆಯಿಂದ ನಡೀತಾ ಇರುವಂತದ್ದು. ನಮಸ್ತೆ ಸರ್. ಓಕೆ, ಚೆನ್ನಾಗಿದ್ದೀರಾ? ಸೊ ನಿಮ್ಮಿಂದನೇ ಆಕ್ಚುಲಿ ಕಂಟೆಂಟ್ ಅವರಿಂದ ಕ್ರಿಯೇಟ್ ಆಗ್ತಾ ಇದೆ, ನಿಮ್ಮಿಂದ ಮಾಡಿಫೈ ಆಗ್ತಿದೆ ಅಂತ ಹೇಳ್ಬೋದು, 4 ಜನರಿಗೆ ರೀಚ್ ಆಗ್ತಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಹೌದು, ಬನ್ನಿ ನಾನು ನಿಮಗೆ ನೆಕ್ಸ್ಟ್ ಪಾರ್ಟ್ ತೋರಿಸ್ತೀನಿ. ಸೊ ಅವ್ರಿಗಂತೂ ತೊಂದರೆ ಕೊಟ್ವಿ ಚಿಕ್ಕದಾಗಿ. ಸೊ ಮೊದಲನೇದಾಗಿ ವಿಡಿಯೋ ಶೂಟ್ ಆಗ್ತಿದ್ದ ಹಾಗೇನೆ ಇಲ್ಲಿ ನೀವು ನೋಡ್ತಿದ್ದೀರಾ, ನಮ್ಮ ಕಂಪ್ಲೀಟ್ ಎಡಿಟರ್ಸ್ ಟೀಮ್ ಇಲ್ಲಿ ಕೂತಿದ್ದಾರೆ. ಈ ಸೆಗ್ಮೆಂಟ್ ಎಡಿಟರ್ಸ್ ಇದೆ ಆಕ್ಚುಲಿ, ಕಂಪ್ಲೀಟ್ ಎಡಿಟರ್ಸ್ ಸೆಗ್ಮೆಂಟ್. ಆದ್ರೂ ಇಲ್ಲಿ ಎಜುಕೇಶನಲ್ ಆಪ್ ಅಂತ ಬಂದಾಗ ಇನ್ನೊಂದು ಹೆಜ್ಜೆ ನಾವು ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಸೊ 2D ಅಥವಾ 3D ಅನಿಮೇಷನ್ಸ್ ಅನ್ನ ಕಂಪ್ಲೀಟ್ ಆಗಿ ನಾವು ಕ್ರಿಯೇಟ್ ಮಾಡಿ ಪಾಠಗಳ ಜೊತೆಗೆ ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಾವು ಅದನ್ನ ಅಳವಡಿಸ್ಕೋತೀವಿ. ಬನ್ನಿ ಮೇಡಮ್, ನೆಕ್ಸ್ಟ್ ಸೆಗ್ಮೆಂಟ್ಗೆ ಹೋಗ್ಬಿಡೋಣ. ಇವಾಗ ಮೇಡಮ್ ನೆಕ್ಸ್ಟ್ ಸೆಗ್ಮೆಂಟ್ ಹೋಗೋಕ್ಕಿಂತ ಮುಂಚೆ ಒಂದೇ ಒಂದು ಡೌಟ್ ಇದೆ ನನ್ನ ಹತ್ರ, ಕ್ವಶನ್ಸ್ ಇದೆ, ಕೇಳ್ಬಿಡ್ತೀನಿ. ಸೊ ಈ ರೀತಿ ಅನೇಕ ಆ್ಯಪ್ಗಳಿದೆ, ಆದರೂ ಕೂಡ ನಮ್ಮ ವೀಕ್ಷಕರು ಅಥವಾ ಸ್ಟೂಡೆಂಟ್ಸು ಯಾಕೆ ಟೀಚರ್ ಆ್ಯಪನ್ನೇ ತಗೊಬೇಕು, ಆಯ್ಕೆ ಮಾಡಬೇಕು ಅಂತ ಹೇಳ್ತೀರಾ? ಒಳ್ಳೆ ಕ್ವೆಶನ್ ಕೇಳಿದ್ರಿ. ಓಕೆ, ಯಾಕೆ ಟೀಚರ್ ಆ್ಯಪ್ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು 24/7 ಮಕ್ಕಳು, ಈಗ ಸಪೋಸ್ ಕಾಲೇಜ್ಗೆ ಹೋಗೋದು ಒಂದೆರಡು ದಿನ ಮಿಸ್ ಮಾಡಿದ್ರೆ ಪಾಪ ಅವ್ರಿಗೆ ಅವತ್ತಿನ ಪಾಠನೇ ಮಿಸ್ ಆಗ್ಬಿಡುತ್ತೆ. ಸೊ ಇಲ್ಲಿ ನಮ್ಮ ಆಪ್ ಅಲ್ಲಿ ಏನಾಗುತ್ತೆ, ರೆಕಾರ್ಡೆಡ್ ವಿಡಿಯೋಸ್ ಅನ್ನ ನಾವು ಹಾಕ್ತಿವಿ, ರೆಕಾರ್ಡೆಡ್ ವಿಡಿಯೋಸ್ ವಿತ್ ಆನಿಮೇಟೆಡ್ ಸಪೋರ್ಟ್. ಸೊ ಹಾಗಾಗಿ ಒಂದಿನ ಅವ್ರ ಕ್ಲಾಸ್ ಅಕಸ್ಮಾತ್ ಅನಿವಾರ್ಯ ಕಾರಣಗಳಿಂದ ಮಿಸ್ ಮಾಡ್ಕೊಂಡ್ರು ಕೂಡ ಯಾವಾಗ ಬೇಕಿದ್ರು ಎಷ್ಟು ಸಲ ಬೇಕಿದ್ರು ಅವ್ರ ಆ ರೆಕಾರ್ಡೆಡ್ ವಿಡಿಯೋಸ್ ಅನ್ನ ನೋಡಿ ಪಾಠನ ಅರ್ಥ ಮಾಡ್ಕೋಬಹುದು.
ಲೈವ್ ಸೆಷನ್ಸ್ ಅನ್ನ ನಾವು ಕಂಡಕ್ಟ್ ಮಾಡ್ತೀವಿ. ಮೇಡಮ್ ಇಲ್ಲಿ ಇಂಟರಪ್ಟ್ ಮಾಡ್ತೀನಿ, ಏನಿದು ಲೈವ್ ಸೆಷನ್ಸ್ ಹೇಳ್ಬೋದಾ? ಹಾ ಸರ್, ಸೊ ರೆಕಾರ್ಡೆಡ್ ಕ್ಲಾಸ್ ನ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಸೊ ಒಂದು ಪಾಠ ಅನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಕಾರ್ಡೆಡ್ ಕ್ಲಾಸ್ ಹೆಲ್ಪ್ ಆದ್ರೆ ಅದನ್ನ ಮತ್ತೆ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಲೈವ್ ಕ್ಲಾಸಸ್ ಹೆಲ್ಪ್ ಆಗುತ್ತೆ. ಅದಲ್ಲದೆ ಆಪ್ ಅಲ್ಲಿ ನಮ್ಮ ಟೀಚರ್ಸ್ ನ ಜೊತೆ ಡೈರೆಕ್ಟ್ ಆಗಿ ಮಕ್ಕಳು ಮಾತಾಡಬಹುದು, ಇಂಟರಾಕ್ಟ್ ಮಾಡಬಹುದು. ಹೌದು ಸರ್, ಸೊ ಲೈವ್ ಕ್ಲಾಸ್ ನ ಸ್ಪೆಷಾಲಿಟಿ ಅದೇನೆ. ಅವ್ರಿಗೆ ಏನೇ ಡೌಟ್ ಇದ್ರು, ಆಕ್ಚುಲಿ ಲೈವ್ ಕ್ಲಾಸ್ ಅನ್ನೋದಕ್ಕಿಂತ ಡೌಟ್ ಕ್ಲಾರಿಫೈಯಿಂಗ್ ಸೆಷನ್ ಅಂತ ನಾವು ಕರಿತೀವಿ, ಹೇಳಬಹುದು. ಕರೆಕ್ಟ್ ಆಗಿ ಹೇಳಿದ್ರೆ ಮಕ್ಕಳಿಗೆ ತಲುಪಿಸೋದಕ್ಕೆ ಮೊದಲು ಅದರ ಕ್ವಾಲಿಟಿ ಚೆಕ್ ಆಗಬೇಕು ಅಲ್ವಾ? ಅದೊಂದು ಕಂಪನಿ ಅಂತ ತಗೊಂಡ್ರು ಕೂಡ ಏನೇ ಮಾಡೋದಾದ್ರೂ ಒಂದು ಕ್ವಾಲಿಟಿ ಚೆನ್ನಾಗಿದ್ರೆ ಮಾತ್ರ ನಾವು ಅದನ್ನ ಮಕ್ಕಳಿಗೆ ಅಥವಾ ಜನಗಳಿಗೆ ತಲುಪಿಸಬಹುದು. ಡೆಫಿನೆಟ್ಲಿ ಅದೇ ರೀತಿ ನಮ್ಮ ಕಂಪನಿಲಿ ಕೂಡ ಇಲ್ಲಿ ಕಂಪ್ಲೀಟ್ ಟೀಮ್ ಅನ್ನ ನೀವೇನ್ ನೋಡ್ತಿದ್ದೀರಾ, ಇಲ್ಲಿ ಕಂಪ್ಲೀಟ್ ಟೀಮ್ ಏನ್ ನೋಡ್ತಿದ್ದೀರಾ, ಇಲ್ಲಿ ಒಂದಷ್ಟು ಲೆಕ್ಚರರ್ಸ್ ಇದಾರೆ. ಪಾಠ ಮಾಡೋದು ಮಾತ್ರ ಅಲ್ಲ, ಆಲ್ ರೌಂಡರ್ಸ್ ಅಂತಾನೆ ಹೇಳ್ಬೋದು. ಸೊ ಯಾವುದೇ ಒಂದು ನಮ್ಮ ಟಾಪಿಕ್ ಗೆ ಬೇಕಾಗಿರುವಂತಹ ಸ್ಕ್ರಿಪ್ಟ್ ಗಳಿರ್ಬೋದು, ಅದರ ನೋಟ್ಸ್ ಇರ್ಬೋದು, PDF ಗಳಿರ್ಬೋದು, PPT ಗಳಿರ್ಬೋದು, ಅದಲ್ಲದೆ ಕ್ವಾಲಿಟಿ ಚೆಕ್, ಪ್ರತಿಯೊಂದು ವಿಡಿಯೋನ ಕ್ವಾಲಿಟಿ ಚೆಕ್ ಕೂಡ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಕ್ವಾಲಿಟಿ ಈ ರೀತಿಯಾಗಿ ಪ್ರತಿಯೊಂದು ವಿಡಿಯೋವನ್ನ ಅನಲೈಸ್ ಮಾಡಿ ಅದರಲ್ಲಿ ಏನಾದ್ರೂ ತಪ್ಪುಗಳಿದ್ರೆ ಮತ್ತೆ ಕರೆಕ್ಷನ್ ಮಾಡಿಸಿನೇ ನಂತರ ಅದನ್ನ ಅಪ್ಲೋಡ್ ಗೆ ಕೊಡ್ತೀವಿ. ಸೊ ಬೇಸಿಕಲಿ ಮ್ಯಾನುವಲ್ ಆಗಿನೇ ಅನಲೈಸ್ ಮಾಡ್ತಾರೆ ಅವರು? ಖಂಡಿತವಾಗ್ಲೂ ಸರ್, ಮಲ್ಟಿ ಟ್ಯಾಲೆಂಟೆಡ್. ಹೌದು ಸರ್, ಖಂಡಿತವಾಗ್ಲೂ. ಹೌದು. ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ? ಇದಾದ್ಮೇಲೆ ಇಷ್ಟೆಲ್ಲ ಪರಿಶ್ರಮ ಇದೆ ಒಂದು ಟೀಮ್ದು, ಒಂದು ಪಾಠವನ್ನ ಮಕ್ಕಳಿಗೆ ತಲುಪಿಸಬೇಕು ಅಂತ ನಾವು ಇಷ್ಟು ಪರಿಶ್ರಮ ಪಡ್ತಿರುವಾಗ ಅದು ತಲುಪಬೇಕು ಅನ್ಕೊಂಡಿರೋದು, ರೀಚ್ ಆಗ್ಬೇಕು. ಹಾಗಾಗಿ ಬನ್ನಿ ನಮ್ಮ ಸ್ಟೂಡೆಂಟ್ ಸಕ್ಸಸ್ ಟೀಮ್ ನ ಮಾತಾಡ್ಸೋಣ. ಸ್ಟೂಡೆಂಟ್ ಸಕ್ಸಸ್ ಟೀಮ್ ನ? ಹೌದು ಸರ್, ಸ್ಟೂಡೆಂಟ್ ಸಕ್ಸಸ್ ಟೀಮ್ ಅಂದ್ರೆ ನಾವ್ ಇಷ್ಟೆಲ್ಲ ಪರಿಶ್ರಮ ಪಡ್ತಿದೀವಿ ಅಥವಾ ನಾವ್ ಮಾಡ್ತಿರೋಂತ ಈ ಎಲ್ಲಾ ಪಾಠಗಳ ಪರಿಶ್ರಮ ಏನಿದೆ ಮಕ್ಕಳಿಗೆ ತಲುಪಿಸೋದ್ರಲ್ಲಿ ಇವ್ರದ್ದು ಮೇಜರ್ ಇವರ ಒಂದು ಕಾಂಟ್ರಿಬ್ಯೂಷನ್ ಇದೆ. ಹೇಗ್ ನಡೆಯುತ್ತೆ ಇದು, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬಹುದಾ ನಮಗೆ? ಸ್ಟೂಡೆಂಟ್ ಸಕ್ಸಸ್ ಟೀಮ್ ನ ಬಗ್ಗೆ ನನಗಿಂತ ಜಾಸ್ತಿ ನಾವು ಸಂಜೀವ್ ಸರ್ ನ ಮಾತಾಡ್ಸೋಣ. ಕಂಪ್ಲೀಟ್ ಆಗಿ ಸ್ಟೂಡೆಂಟ್ ಸಕ್ಸಸ್ ಟೀಮ್ ನ ಅವರು ಹ್ಯಾಂಡಲ್ ಮಾಡ್ತಿರೋದು. ಸೊ ಅವರೇ ಬಹುಶಃ ನಿಮ್ಗೆ ಕಂಪ್ಲೀಟ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಸಾಧ್ಯ. ಹಲೋ ಸರ್. ಹಲೋ. ಸ್ನೇಹ ಅವರು ಆಲ್ಮೋಸ್ಟ್ ನಿಮ್ಮಿಂದನೇ ಪ್ರತಿಯೊಂದು ತಿಳ್ಕೊಳ್ಳಿ ಅಂತ ಹೇಳಿದ್ರು. ನಾನು ನಿಮ್ಗೆ ಕೇಳುವಂಥದ್ದು, ಇವೆಲ್ಲ ಮಾಡಿಬಿಟ್ಟು ನೋಡಿ, ಯಾವಾಗಲೇ ಹೇಳಿದ್ರು ಅಲ್ಲಿ ಕಂಟೆಂಟ್ ರೆಡಿ ಮಾಡಿ, ಎಡಿಟ್ ಮಾಡಿ, ಎಲ್ಲ ರೆಡಿ ಆದರೂ ಕೂಡ ಅದು ಒಂದು ಪ್ರಾಪರ್ ಆಗಿ ಒಬ್ಬರಿಗೆ ತಲುಪಬೇಕಾದವ್ರಿಗೆ ತಲುಪಿಲ್ಲ ಅಂತಂದ್ರೆ ನೀವು ಏನು ಮಾಡ್ದಂಗೆ ಆಗಲಿಲ್ಲ ಅಲ್ವಾ? ಬಟ್ ಆದರೆ ಈ ತಲುಪಿಸುವಲ್ಲಿ ನಿಮ್ಮ ಕೈ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಇದನ್ನು ಹೇಗೆ ಅಚೀವ್ ಮಾಡ್ತೀರಾ? ಹೇಗೆ ಒಂದು ಸ್ಟೂಡೆಂಟ್ಗೆ ಅವ್ರಿಗೆ ಬೇಕಾದಂಥ ಕಂಟೆಂಟನ್ನು ಹೇಗೆ ತಲುಪಿಸ್ತೀರಾ? ಓಕೆ, ಫಸ್ಟ್ ನಾವು ಡಿಜಿಟಲ್ ಎಜುಕೇಶನ್ ಏನಕ್ಕೆ ಸ್ಟೂಡೆಂಟ್ಗೆ ಬೇಕಾಗಬೇಕಂತ ನಾವು ತಿಳ್ಕೊಂಡ್ರೆ ಅದನ್ನ ತಲುಪಿಸೋದು ಸ್ವಲ್ಪ ನಮಗೆ ಸುಲಭ ಆಗುತ್ತೆ, ಸ್ವಲ್ಪ ಈಸಿ ಆಗುತ್ತೆ. ಈಗ ನಾವು ಪ್ರತಿಯೊಂದು ಇವತ್ತು ಡಿಜಿಟಲ್ ಆಗಿದೆ. ಬ್ಯಾಂಕಿಂಗು ಲಾಸ್ಟ್ 15 ವರ್ಷದಲ್ಲಿ ನೋಡ್ದಂಗೆ ನಾವು ಎಷ್ಟು ಇವಾಲ್ವ್ ಆಗಿದೆ. ಪ್ರತಿಯೊಂದಕ್ಕೂ ಬ್ರಾಂಚಿಗೆ ಹೋಗಬೇಕಾಗಿತ್ತು, ಬಟ್ ಇವತ್ತಿಗೆ ಟಿಕೆಟ್ ಬುಕ್ಕಿಂಗ್ ತಗೊಳ್ಳಿ, ಎವ್ರಿಥಿಂಗ್ ಈಸ್ ಆನ್ಲೈನ್, ಹಳ್ಳಿ ಹಳ್ಳಿಗೂ ಹೋಗಿದೆ. ಅದೇ ರೀತಿ ನಾವು ಎಜುಕೇಷನ್ ಸಹ ನಾವು ಇದರಲ್ಲಿ ಅಡಾಪ್ಟ್ ಮಾಡಬೇಕು. ಹಂಗನ್ಬಿಟ್ಟು ಸ್ಕೂಲು ಕಾಲೇಜ್ ಹೋಗಬಾರ್ದಂತ ನಾವು ಖಂಡಿತ ಹೇಳೋದಿಲ್ಲ. ಕ್ಲಾಸ್ ರೂಮ್ ಸ್ಟಡೀಸ್ ಖಂಡಿತ ಬೇಕು, ಬಟ್ ಆಫ್ಟರ್ ಕ್ಲಾಸ್ ರೂಮ್ ವಾಟ್? ಒಂದು ವಾರ ಒಂದು ಮಗುಗೆ ತಪ್ಪು ಹೋಗಕ್ ಆಗಿಲ್ಲ, ಏನೋ ಹುಷಾರಿದ್ದಿಲ್ಲ, ಆ ಕಾನ್ಸೆಪ್ಟ್ ಅರ್ಥ ಮಾಡಕ್ ಅವ್ರು ಕಷ್ಟ ಆಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ ದಟ್ ಈಸ್ ವೇರ್ ಟೀಚರ್ ಆ್ಯಪ್ ಕಮ್ಸ್ ಇನ್ ಟು ದಿ ಪಿಕ್ಚರ್. ಸರಿ, ಟೀಚರ್ ಆ್ಯಪ್ ಅಲ್ಲಿ ಏನಾಗತ್ತಂದ್ರೆ ಸ್ಟೂಡೆಂಟ್ಸ್ ನ ತಲುಪಿಸಕ್ ಸುಮಾರು ದಾರಿ ನಾವು ಯೂಸ್ ಮಾಡ್ತೀವಿ. ಒಂದು, ನಮ್ಮ ಟೀಮ್ ಒಂದು ಗ್ರೌಂಡ್ ಅಲ್ಲಿ ಎನಿ ಟೈಮ್ ಕಾಲೇಜಸ್ ವಿಸಿಟ್ ಮಾಡುತ್ತೆ, ಸ್ಕೂಲ್ಸ್ ವಿಸಿಟ್ ಮಾಡುತ್ತೆ, ಮತ್ತೆ ಸ್ಟೂಡೆಂಟ್ಸ್ ಮನೆಗೆ ಹೋಗ್ತಾರೆ, ಪೇರೆಂಟ್ಸ್ ನ ಮೀಟ್ ಮಾಡಿ ಪೇರೆಂಟ್ಸ್ ನ ಕನ್ವಿನ್ಸ್ ಮಾಡಿ ಏನಕ್ಕೆ ಇದು ಇಂಪಾರ್ಟೆಂಟ್ ಅಂದ್ಬಿಟ್ಟು ಆ ಸಬ್ಸ್ಕ್ರಿಪ್ಷನ್ ನ ತಗೊಂಡ್ತಾರೆ ಅವರು. ಸೆಕೆಂಡ್, ನಾವು ಸುಮಾರು ವೆಬಿನಾರ್ಸ್ ಗಳು ಕಂಡಕ್ಟ್ ಮಾಡ್ತೀವಿ. ಸೊ ನಾವೇನ್ ಮಾಡ್ತೀವಿ, ಡಿಜಿಟಲ್ ಮಾರ್ಕೆಟಿಂಗ್ ಸಪೋರ್ಟ್ ತಗೊಂಡು ಒಂದು ಗೂಗಲ್ ಫಾರ್ಮ್ ರೋಲ್ ಔಟ್ ಮಾಡ್ಬಿಟ್ಟು ಆ ಸ್ಟೂಡೆಂಟ್ ಬಗ್ಗೆ ತಿಳ್ಕೊಂತೀವಿ ಫಸ್ಟ್. ಸುಮ್ಮನೆ ನಾವು ಎಲ್ಲ ಕೊಡ್ಬೇಕಂತ ಇಲ್ಲ, ಆ ಸ್ಟೂಡೆಂಟ್ ಅಲ್ಲಿ ಏನ್ ಆಸ್ಪಿರೇಷನ್ಸ್ ಇದೆ. ಕೆಲವೊಬ್ರು ಆಗ್ತಾರೆ ನನಗೆ MBBS ಮಾಡಬೇಕು, ಕೆಲವೊಬ್ರು ಇಂಜಿನಿಯರಿಂಗ್ ಮಾಡ್ಬೇಕಂತಾರೆ, ಕೆಲವೊಬ್ರು ನೀಟ್ ನಾನು ಪ್ರಿಪೇರ್ ಆಗ್ಬೇಕು, ಅದಕ್ಕೆ ನನಗೆ ಈ ಸಪೋರ್ಟ್ ಖಂಡಿತ ಬೇಕು. ಸೊ ಆ ಸ್ಯಾಂಪಲ್ ವಿಡಿಯೋಸ್ ನೋಡಿದಾಗ ಆ ಅಕ್ಸೆಪ್ಟೆನ್ಸ್ ಚೆನ್ನಾಗಿದೆ. ಒಂದು, ಸೆಕೆಂಡ್ ಏನಾಗುತ್ತಂದ್ರೆ ನಾವು ಕಾಲೇಜ್ ಟು ಕಾಲೇಜ್ ಸಹ ನಾವು ಒಂದು ಮಾಡೆಲ್ ಮಾಡಿದೀವಿ. ಅವ್ರು ಕೆಲವೊಂದು ಪ್ರಿನ್ಸಿಪಲ್ಸ್, ಒಂದು ಕೆಲವೊಂದು ಕಾಲೇಜ್ ಮ್ಯಾನೇಜ್ಮೆಂಟ್ ಏನಂತಾರಂದ್ರೆ ನಮ್ಮ ಕಾಲೇಜ್ಗೆ ಇದು ಆಸ್ ಎ ಕಾಲೇಜ್ ನೀವು ಕೊಡೋಕ್ಕಾಗತ್ತಾ ಅಂತ. ಸೊ ನಾವೇನ್ ಮಾಡ್ತೀವಿ, ಕಾಲೇಜ್ಗೆ ಒಂದು ಸೆಟಪ್ ಮಾಡಿಕೊಡ್ತೀವಿ, ಲೈಕ್ ವಿ ಬಿಕಮ್ ಅ ಡಿಜಿಟಲ್ ಪಾರ್ಟ್ನರ್ ಫಾರ್ ದಟ್ ಕಾಲೇಜ್. ಸೊ ಆ ರೀತಿಯ ಸಪೋರ್ಟ್ ನಾವು ಕಾಲೇಜಸ್ಗೆ ಕೊಡ್ತೀವಿ. ಮತ್ತೆ ಇಂಡಿವಿಜುವಲ್ ಸಪೋರ್ಟ್ ಟು ಸ್ಟೂಡೆಂಟ್ಸ್, ಯಾವ ರೀತಿ ಸಪೋರ್ಟ್ ಮಾಡ್ತೀವಿ, ನಾವು ಬರೀ ಸಬ್ಸ್ಕ್ರಿಪ್ಷನ್ ಮಾಡ್ಬಿಟ್ಟು ಬಿಡಲ್ಲ ಸ್ಟೂಡೆಂಟ್. ಪ್ರತಿಯೊಂದು ವಾಟ್ಸ್ಆಪ್ ಗ್ರೂಪ್ ಅವ್ರನ್ನ ಆ್ಯಡ್ ಮಾಡ್ತೀವಿ, ಲೈವ್ ಕ್ಲಾಸಸ್ ಮಾಡಿದಾಗ ಲೈವ್ ಕ್ಲಾಸಸ್ ಲಿಂಕ್ ನ ಕಳಿಸ್ತೀವಿ. ಯಾವುದೇ ಸ್ಟೂಡೆಂಟ್ಗೆ ಏನೇ ತರ ಕ್ಲಾರಿಫಿಕೇಶನ್ ಇದ್ರೆ, ನಮ್ಮ ಕಸ್ಟಮರ್ ಸಪೋರ್ಟ್ ಟೀಮ್ ತುಂಬಾ ಚೆನ್ನಾಗಿದೆ, ಡೌಟ್ಸ್ ಇರಲಿ, ನೋಟ್ಸ್ ಸಿಕ್ಕಿಲ್ವಾ, ಮತ್ತೆ ಯಾವುದೇ ಸೆಷನ್ ಅಲ್ಲಿ ತೊಂದರೆ ಆಗ್ತಿದೆಯಾ, ಆ್ಯಪ್ ರಿಲೇಟೆಡ್ ತೊಂದರೆ ಆದರೆ ಇಮಿಡಿಯೇಟ್ ಸಪೋರ್ಟ್, ಕಸ್ಟಮರ್ ಸಪೋರ್ಟ್ ಅವೈಲೇಬಲ್ ಇರುತ್ತೆ. ನಾವು ಕೆಲವೊಂದ್ಸರಿ ಸ್ಟೂಡೆಂಟ್ಸ್ ನಮಗೆ ನೈಟ್ 10 ಗಂಟೆ ಮಾಡಿದ್ರು ಸಹ ವಿ ಆರ್ ಅವೈಲೇಬಲ್ ಟು ಸಾಲ್ವ್ ದೇರ್ ಕ್ವೈರೀಸ್, ಅವ್ರ ಪ್ರಾಬ್ಲಮ್ಸ್ ರಿಸಾಲ್ವ್ ಮಾಡಿ ಪ್ರತಿಯೊಂದು ಇದನ್ನ ಹೆಲ್ಪ್ ಮಾಡ್ತೀವಿ ಆ ರೀತಿ.
ಆ ರೀತಿ ಎಲ್ಲಾನು ರೂಟ್ ಲೆವೆಲ್ ಇಂದ ಇದಾಗ್ತಾ ಇದ್ರೆ ಲೆಂಡ್ ಟು ಎಂಡ್ ಸಪೋರ್ಟ್ ಸರ್ ನಾಟ್ ಓನ್ಲಿ ಜಸ್ಟ್ ಗಿವಿಂಗ್ ದಿ ಆಪ್ ಸಬ್ಸ್ಕ್ರಿಪ್ಷನ್ ಕೊಡೋದಿಲ್ಲ ಬಟ್ ಪ್ರತಿಯೊಂದು ಸಪೋರ್ಟ್ ಸಹ ಸಿಗುತ್ತೆ ಅವರಿಗೆ ಓಕೆ ಓಕೆ ನಿಮ್ಮ ಸಪೋರ್ಟ್ ಯಾವ ತರ ಇರುತ್ತೆ ಸರ್ ಸ್ಟೂಡೆಂಟ್ಗೆ ಸಪೋರ್ಟ್ ಪ್ರತಿಯೊಂದು ರೀತಿಯಲ್ಲಿ ಸಿಗುತ್ತೆ ಒಂದು ನಾವು ಸಬ್ಸ್ಕ್ರಿಪ್ಷನ್ ಆದ ಸ್ಟೂಡೆಂಟ್ಗೆ ಫಸ್ಟ್ ನಾವು ಮಾಡೋದೇನಂದ್ರೆ ಅವರಿಗೆ ಆ ಕೋರ್ಸಸ್ ಅವ್ರು ಏನ್ ಸೆಲೆಕ್ಟ್ ಮಾಡಿದಾರೋ ಅದನ್ನ ಎನೇಬಲ್ ಮಾಡ್ತೀವಿ ಈಗ ಕೆಲವೊಂದು ಸ್ಟೂಡೆಂಟ್ಗೆ ಕೆಲವೊಂದು ಸರಿ ಅವ್ರ ಆಪ್ ಓಪನ್ ಆಗ್ತಿಲ್ಲ ಅಂದ್ರೆ ನಮ್ಮ ಸ್ಟೂಡೆಂಟ್ ಸಪೋರ್ಟ್ ಟೀಮ್ ಏನ್ ಮಾಡುತ್ತಂದ್ರೆ ಆ ಸ್ಟೂಡೆಂಟ್ಸ್ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವ್ರು ಗೈಡ್ ಮಾಡ್ತೀವಿ ಯಾವ ಆಪ್ಷನ್ ಸೆಲೆಕ್ಟ್ ಮಾಡಬೇಕು ಲೈವ್ ಕ್ಲಾಸಸ್ಗೆ ನೋಟ್ಸ್ ಸಿಗ್ತಾ ಇಲ್ವಾ ನೋಟ್ಸ್ಗೆ ಏನ್ ಮಾಡಬೇಕು ಸೊ ಸಾಫ್ಟ್ ಕಾಪಿ ನಾವು ಮತ್ತೆ ಕಳಿಸ್ಬೇಕಂದ್ರೆ ನಾವು ಅವ್ರಿಗೆ ಮತ್ತೆ ಸಹ ಕಳಿಸ್ತೀವಿ ಯಾವುದೇ ಸಬ್ಜೆಕ್ಟ್ ರಿಲೇಟೆಡ್ ಕ್ವೈರೀಸ್ ಇತ್ತು ಅಂದ್ರೆ ಆ ಎಜುಕೇಟರ್ಗೆ ಆದಷ್ಟು ಟ್ರೈ ಮಾಡಿ ಕನೆಕ್ಟ್ ಮಾಡಿ ಅವರಿಗೆ ಆ ಸಪೋರ್ಟ್ ಕೊಡ್ತೀವಿ ಯಾಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನಾವು ಇದರಲ್ಲಿ ಇಂಪ್ಯಾಕ್ಟ್ ಸಹ ನೋಡಬೇಕು ಸಬ್ಸ್ಕ್ರಿಪ್ಷನ್ ಮಾಡಿಬಿಟ್ಟು ನಾವು ಅದನ್ನ ಬಿಡೋದಿಲ್ಲ ಸೊ ನೆಕ್ಸ್ಟ್ ಅವ್ರು ಯಾವ ರೀತಿ ಅದನ್ನ ಪ್ರಿಪೇರ್ ಮಾಡಿದ್ದಾರೆ ಎಷ್ಟು ಇಂಪ್ಯಾಕ್ಟ್ ಬಂದಿದೆ 52 ಸ್ಕೂಲ್ ಹೇಳ್ದಂಗೆ ನಾವು ಅಲ್ಲಿ ಹೋದಾಗ ಸುಮಾರು ಸ್ಕೂಲ್ಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಬಟ್ ನಮ್ಮ ಆಪ್ ಮೂಲಕ ಅವ್ರು ಓದಿ ವಿ ಹ್ಯಾಡ್ ಸಮ್ 3 ಸ್ಟೇಟ್ ರ್ಯಾಂಕ್ಸ್ ಯೂಸಿಂಗ್ ಟೀಚರ್ ಆಪ್ ಸೊ ಆ ರೀತಿ ಇಂಪ್ಯಾಕ್ಟ್ ಬೇಸ್ಡ್ ಕಾನ್ಸೆಪ್ಟ್ಸ್ ಗಳನ್ನ ನಾವು ಬಿಲ್ಡ್ ಮಾಡಿದ್ವಿ ದಟ್ ಈಸ್ ದ ಸ್ಟೂಡೆಂಟ್ ಸಪೋರ್ಟ್ ಸೊ ಎಂಡ್ ಟು ಎಂಡ್ ಒಬ್ಬ ಸ್ಟೂಡೆಂಟ್ ಗೆ ಏನ್ ಬೇಕು ಪ್ರತಿಯೊಂದು ಸಹ ಸಪೋರ್ಟ್ ನಾವು ಮಾಡ್ತೀವಿ ಸಪೋರ್ಟ್ ಇರುತ್ತೆ ಅಂತ ಹೇಳ್ತೀರಾ ಜಸ್ಟ್ ಆಪ್ ಡೌನ್ಲೋಡ್ ಮಾಡಿದ್ರೆ ಅಷ್ಟೇ ಅಲ್ಲ ಸೊ ಅವ್ರು ಸಕ್ಸಸ್ ಆಗೋವರೆಗೂ ಅವ್ರ ಜೊತೆಲಿ ನೀವು ಇದ್ದೇ ಇರ್ತೀರ ಅಲ್ವಾ ಸರ್ ಇವಾಗ ಇಲ್ಲೇ ಬರುವಂತದ್ದು ನೋಡಿ ಈಗಿನ ಮಾರ್ಕೆಟ್ ಅಲ್ಲಿ ಯಾವುದು ಕೂಡ ಕಮ್ಮಿ ರೇಟ್ ಗೆ ಸಿಗೋದಿಲ್ಲ ಯಾಕೆ ಪ್ರತಿಯೊಂದು ವಸ್ತುಗಳ ಬೆಲೆ ಕೂಡ ಎಲ್ಲ ಸ್ಕೈ ಲೆವೆಲ್ ಆಗಿಬಿಟ್ಟಿದೆ ಅದರಲ್ಲೂ ಎಜುಕೇಶನ್ ಮತ್ತೆ ಮೆಡಿಸಿನ್ ಓಕೆ ಈ ಮೆಡಿಕಲ್ ಎರಡು ಇಂಡಸ್ಟ್ರಿಯಲ್ಲಿ ಹೇಳೋ ಹಾಗೆ ಇಲ್ಲ ನಿಮಗೂ ಗೊತ್ತಿರ್ಬೋದು ನನಗೂ ಗೊತ್ತು ಅಂಡ್ ಓಕೆ ಸೊ ಇಷ್ಟೊಂದು ಉತ್ತಮವಾದಂಥ ಒಂದು ಅಪ್ಲಿಕೇಶನ್ ಅನ್ನ ಲಾಂಚ್ ಮಾಡಿದ್ದೀರಾ ಇಷ್ಟೊಂದು ಸಪೋರ್ಟ್ ಇದೆ ಅಂತಂತಂದ್ರೆ ಇದೇ ರೀತಿ ಸಿಮಿಲರ್ ಆ್ಯಪ್ಸ್ಗಳಿರ್ಬೋದು ಸಿಮಿಲರ್ ಸರ್ವಿಸಸ್ಗಳು ಇವತ್ತು 50,000-60,000 lakhs ಗಟ್ಟಲೆ ಓಡ್ತಾ ಇದೆ ಅಲ್ವಾ ಸರ್ ಸ್ಕೂಲಿನ ಫೀಸ್ಗಿಂತ ಡಬಲ್ ಆಗ್ತಾ ಇದೆ ಅಂತ ಹೇಳ್ಬೋದು ನೀವೇನಾದ್ರು ಅದೇ ಹಾದಿಲಿದ್ರ ಅಥವಾ ನಮ್ಮ ಕನ್ನಡಿಗರ ಫೇವರ್ ಆಗಿದ್ದೀರಾ ಇಲ್ಲ ನಾವು ಖಂಡಿತ ಕನ್ನಡಿಗರ ಫೇವರ್ ಅಲ್ಲೇ ಇದ್ದೀವಿ ಬಟ್ ನಾವು ಸಹ ಕಾಲೇಜ್ಗೆ ಹೋದಾಗ ಪೇರೆಂಟ್ಸ್ ಮೀಟ್ ಮಾಡಿದಾಗ ಸ್ಟೂಡೆಂಟ್ ಜೊತೆ ನಮ್ಮ ಕೌನ್ಸಿಲರ್ಸ್ ಮಾತಾಡಿದಾಗ ಫಸ್ಟ್ ನಾವು ಇದ್ರ ಬಗ್ಗೆ ಮಾತಾಡಿದಾಗ ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಬ್ಯಾಕ್ ಆಫ್ ದ ಮೈಂಡ್ ಅದೇ ಯೋಚನೆ ಇರುತ್ತೆ ಓ ಇಷ್ಟೊಂದೆಲ್ಲ ಇವ್ರ ಫೆಸಿಲಿಟೀಸ್ ಕೊಡ್ತಾವ್ರಲ್ಲ ಇದು ಒಂಥರ ಯಾರು ಈ ತರ ಫೆಸಿಲಿಟಿ ಕೊಡೋದೇ ಇಲ್ಲ ನಾವು ಫಸ್ಟ್ ಟೈಮ್ ಕೇಳಿದೀವಿ ಅಂದ್ರೆ ಇವರು ಇದೇ ತರ ಇರುತ್ತೆ ನಾವು ಮಾರ್ಕೆಟ್ ಅಲ್ಲಿ ನೀವು ಹಣ್ಣಂಗೆ 50,000, 1,500, 2 lakh ತನಕ ಫೀಸ್ ತಗೊಳ್ಳೋದು ರೈಟ್ ಇದೇ ಪ್ರಶ್ನೆ ಅವ್ರಿಗೂ ಸಹ ಕಾಡುತ್ತೆ ಸೊ ನಾವ್ ಹೇಳ್ತೀವಿ ವಾಟ್ ಇಸ್ ದ ಲೀಸ್ಟ್ ಪ್ರೈಸ್ ನೀವು ಕೇಳಿರ್ತೀರ ಅಂದ್ರೆ 50,000 ನೀವು ಅಂದಂಗೆ ಬೇಸಿಕ್ 50,000 ಎಲ್ಲರೂ ಅಂತಾರೆ ಡೆಫಿನೆಟ್ಲಿ ಇದೆ ಈಗ ವೆನ್ ಐ ಟೆಲ್ ದೆಮ್ ವಾಟ್ ಇಸ್ ದ ಆಕ್ಚುಯಲ್ ನಮ್ಮ ಸಬ್ಸ್ಕ್ರಿಪ್ಷನ್ ಕಾಸ್ಟ್ ಅವ್ರಿಗೆ ಏನ್ ಬೀಳುತ್ತೆ ಅಂದ್ರೆ ನಾನು ಅಂದಂಗೆ ಒಂದು ಫುಲ್ ವರ್ಷ ಪಿ ಸಿ ಎಂ ಬಿ 4 ಸಬ್ಜೆಕ್ಟ್ ಇನ್ಕ್ಲೂಡಿಂಗ್ ದ ಕೆ ಸಿ ಇ ಟಿ ಪ್ಲಸ್ ಲೈವ್ ಕ್ಲಾಸಸ್ ಅವ್ರ ರೆಕಾರ್ಡೆಡ್ ಸೆಷನ್ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಇದೆಲ್ಲ ಸೇರಿಸಿ ವಿ ಆಫರ್ ಅಟ್ ಜಸ್ಟ್ 10 rupees ಅ ಡೇ 10 rupees ಪ್ರತಿ ದಿವಸ ಫಾರ್ ಆಲ್ 4 ಸಬ್ಜೆಕ್ಟ್ ಪರ್ ಡೇ ಅವ್ರು ಸ್ಪೆಂಡ್ ಮಾಡ್ಬೇಕು ಸರ್ 10 rupees ಓನ್ಲಿ 100% ಸರ್ 10 rupees ಓನ್ಲಿ ಸರ್ ಒಂದು ಮಗು ಚಾಕ್ಲೇಟ್ ಗೆ 10 rupees ಖರ್ಚು ಮಾಡುತ್ತೆ ಸರ್ ವೆರಿ ಟ್ರೂ ಸರ್ ಸೇಮ್ ಥಿಂಗ್ ದ ಪೇರೆಂಟ್ಸ್ 10 rupees ನಮ್ಮ ಮಕ್ಕಳು ಇಲ್ಲಿ ಇಲ್ಲಿ ಖರ್ಚು ಮಾಡ್ತಾರೆ ಅದರಲ್ಲಿ ಇವಾಗ ನಿಮ್ಗೆ ಗೊತ್ತಿರುತ್ತೆ ಮೊಬೈಲ್ ಅಲ್ಲಿ ಕೂತ್ಕೊಂಡಾಗ ಅವ್ರು OTT ಪ್ಲಾಟ್ಫಾರ್ಮ್ಸ್ ಎಲ್ಲ ಆ ಸೀರೀಸ್ ನೋಡಬೇಕು ಇದು ನೋಡಬೇಕು ಆ ಮೂವೀಸ್ ನೋಡ್ಬೇಕಂತ ಪ್ಲಸ್ ಈ IPL ಬಂದಾಗ ಅದಕ್ಕೆ ಜಿಯೋ ಸಿನಿಮಾ ಅನ್ನೋದು ಸಬ್ಸ್ಕ್ರೈಬ್ ಮಾಡೋದು ಡೆಫಿನೆಟ್ಲಿ ಸರ್ ರೈಟ್ ಸರ್ ಒಂದು ಎರಡು ಮಾಡ್ತೀವಿ ಅಂದ್ರೆ 500-400 rupees ಎಕ್ಸ್ಟ್ರಾ ಆಗ್ಬಿಡುತ್ತೆ ಮಂತ್ಲಿ ಅಂತ ಹೇಳಿ ರೈಟ್ಲಿ ಸೆಟ್ ಸರ್ ನೀವು ರೈಟ್ಲಿ ಹೇಳಿದ್ರ 500 rupees ಅಂತೂ ಮಿನಿಮಮ್ ದೇರ್ ಸ್ಪೆಂಡ್ ಫಾರ್ ಎಂಟರ್ಟೈನ್ಮೆಂಟ್ ಎವ್ರಿ ಮಂತ್ ಓಕೆ ಓಕೆ ವಿ ಆರ್ ಟೆಲ್ಲಿಂಗ್ ಇಟ್ 10 keep 10 rupees ವಿ ಆರ್ ನಾಟ್ ಟೆಲ್ಲಿಂಗ್ ಕಾಂಪ್ರಮೈಸ್ ಆನ್ ಯರ್ ಎಂಟರ್ಟೈನ್ಮೆಂಟ್ ಖಂಡಿತ ಬೇಕು ಲೈಫ್ ಅಲ್ಲಿ ಅದು ಬಟ್ 10 rupees ಪರ್ ಡೇ ನೀವು ನಿಮ್ಮ ಎಜುಕೇಶನ್ ಇಟ್ಕೊಂಡ್ರೆ ಆನ್ಯುಲಿ ನಿಮಗೆ ಜಸ್ಟ್ 3,650 rupees ಫಾರ್ ಆಲ್ 365 days ಓಕೆ 12,000 6,000 50% ತಗೊಂಡ್ರು ರೈಟ್ ಸರ್ ಸೊ ಇಟ್ ಈಸ್ ಅಟ್ ದಟ್ ಕಾಸ್ಟ್ ನಾಟ್ ಈವನ್ 10% ಆಫ್ ವಾಟ್ ಎವರ್ ಮಿನಿಮಮ್ 50,000 ಅಂದ್ರಲ್ಲ ಅದ್ರ 10% ಇಲ್ಲ ಇಲ್ಲ ಸರ್ ಡೆಫಿನೆಟ್ ಆಗಿ ಹೇಳಿದ್ರೆ ಈ ಪ್ರೈಸ್ ಅಲ್ಲಿ ನೀವು ಕೊಡ್ತಾ ಇದಾರೆ ಅಂತಂದ್ರೆ ಇದನ್ನ ಒಂದು ಆಕ್ಚುಲಿ ಸರ್ವಿಸ್ ಅಂತಾನೆ ಕರಿಬಹುದು ಸರ್ ಡೆಫಿನೆಟ್ಲಿ ಒಂದು ನಮ್ಮ ಸಮಾಜಕ್ಕೆ ಬೇಕಾಗಿರುವಂತಹ ಸರ್ವಿಸಸ್ ಎವ್ರಿಬಡಿ ಒಂದು 10 rupees ಖರ್ಚು ಮಾಡಲ್ವಾ ಸರ್ ಇವತ್ತು ಏನ್ ಗೊತ್ತಾ ಸರ್ ನಮ್ಮ ಉದ್ದೇಶ ಇದೆ ಸರ್ ಪ್ರತಿಯೊಂದು ಕ್ಲಾಸ್ ಆಫ್ ಪೀಪಲ್ ಯಾವುದೇ ಸೆಗ್ಮೆಂಟ್ ಇಂದ ಬರಲಿ ಮಿಡಲ್ ಕ್ಲಾಸ್ ಬರಲಿ ಲೋವರ್ ಮಿಡಲ್ ಕ್ಲಾಸ್ ಬರಲಿ ಯಾರು ಸಹ ಹೇಳ್ಬೇಡದು ನನಗಿದು ಅಫೋರ್ಡ್ ಮಾಡಕ್ ಆಗದು ಕರೆಕ್ಟ್ ಆಗಿ ಹೇಳಿದ್ರೆ ಪ್ರತಿಯೊಬ್ಬರು ಅಫೋರ್ಡ್ ಮಾಡಬಹುದು ಪೇರೆಂಟ್ಸ್ ಹತ್ರ ನಾವು ಮಾತಾಡಿದಾಗ ಫಸ್ಟ್ ಅವ್ರ ಮೈಂಡ್ ಅಲ್ಲಿ ನಡೆಯೋದು ಇದೆ ಸರ್ ನಾನು ಅಂದಂಗೆ ಕಾಸ್ಟ್ ಮಿನಿಮಮ್ ಇವ್ರು ಇಷ್ಟೊಂದೆಲ್ಲ ಸರ್ವಿಸಸ್ ಹೇಳ್ತಾವ್ರಂದ್ರೆ ಒಂದು 50,000 ಅಂತ ನಾವು ಸೈಡ್ಗೆ ಎತ್ತಿಡ್ಬೇಕಂತಾರೆ ಸೊ ದ ಮೊಮೆಂಟ್ ನಾನು ಅವ್ರಿಗೆ 10 rupees ಅಂದಿದ ತಕ್ಷಣ ನಮ್ಮ ಪೇರೆಂಟ್ಸ್ ಎಲ್ಲ ಶಾಕ್ ಆಗ್ತಾರೆ ಶಾಕ್ ಆಗಿದ ತಕ್ಷಣ ಫಸ್ಟ್ ಮಾಡೋದೇ ಇದು ಅವರು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸ್ಟೂಡೆಂಟ್ ಸಪೋರ್ಟ್ ಟೀಮ್ ಏನಿದೆಯೋ ದೇ ಗೆಟ್ ಇನ್ ಟು ಆಕ್ಷನ್ ಇಮಿಡಿಯೇಟ್ಲಿ ಟು ಆಕ್ಟಿವೇಟ್ ದ ಕೋರ್ಸ್ ಫಾರ್ ದ ಸ್ಟೂಡೆಂಟ್ ಲೈವ್ ಕ್ಲಾಸಸ್ ಲಿಂಕ್ ಕಳಿಸೋದು ಅವ್ರಿಗೆ ಯಾವ್ಯಾವ ಗ್ರೂಪ್ಸ್ಗೆ ಆ್ಯಡ್ ಮಾಡಬೇಕು ಆ ರೆಸ್ಪೆಕ್ಟಿವ್ ಗ್ರೂಪ್ಸ್ ಆ್ಯಡ್ ಮಾಡಿ ಆ್ಯಂಡ್ ದೇ ಸ್ಟಾರ್ಟ್ ದ ಸ್ಟಡೀಸ್ ಅದಾದ ನಂತರ ವಿ ಕೀಪ್ ಫಾಲೋಯಿಂಗ್ ಆನ್ ದ ಟ್ರ್ಯಾಕ್ ಯಾರು ಏನ್ ಮಾಡ್ತಾ ಇದಾರೆ ಅಂತ ಸಹ ಚೆಕ್ ಮಾಡ್ತಾ ಇರ್ತೀವಿ ನಾವು ಡೆಫಿನೆಟ್ಲಿ ಸರ್ ಸೊ ಇದೊಂದು ಒಳ್ಳೆ ಇನಿಷಿಯೇಟಿವ್ ಅಂತ ಹೇಳ್ಬೋದು 10 rupees ನಮ್ಮ ಇವತ್ತು ಒಬ್ಬ ಕನ್ನಡಿಗರನ್ನ ಕನ್ನಡ ಮಾಧ್ಯಮದಿಂದ ಬಂದೋದವರು ಅಂಡ್ ಮೇನ್ ಆಗಿ ಹಳ್ಳಿಗಳಿಂದ ಬಂದಂತವರು ಅಂತವ್ರಿಗೆ ಒಂದು ಹೆಲ್ಪ್ ಮಾಡ್ತೀರಾ ಒಂದು ಎಜುಕೇಶನ್ ಲೆವೆಲ್ ಅಲ್ಲಿ ಮುಂದುವರಿಸ್ತಾರೆ ಅಂದ್ರೆ ಡೆಫಿನೆಟ್ಲಿ ನಮ್ಮ ವೀಕ್ಷಕರು ರೆಡಿ ಆಗಿರ್ತಾರೆ ಅಂತ ಹೇಳ್ಬೋದು ಕನ್ನಡಿಗರು ರೆಡಿ ಆಗಿದ್ದಾರೆ ಇವಾಗ ಸೊ
ಆ್ಯಪ್ ಹೇಗಿರುತ್ತೆ, ನಿಮ್ಮ ಆ್ಯಪ್ಗೆ ಹೇಗೆ ಬರಬೇಕು, ಹೇಗೆ ಡೌನ್ಲೋಡ್ ಮಾಡಬೇಕು, ಹೇಗೆ ರನ್ ಮಾಡಬೇಕು, ಹೇಗೆ ಇಂಟರ್ಫೇಸ್ ಹೇಗಿರುತ್ತೆ ತಿಳಿಸ್ಕೊಡ್ಬೋದಾ ಸರ್ ನಮಗೆ? ನಮ್ಮ ಆ್ಯಪಿನ ಇಂಟರ್ಫೇಸ್ ಬಹಳ ಚೆನ್ನಾಗಿದೆ. ಇದರ ಬಗ್ಗೆ ಡೀಟೇಲ್ ಆಗಿ ನಮ್ಮ ಸ್ನೇಹ ಮೇಡಮ್ ಅವರು, ಕಂಟೆಂಟ್ ಹೆಡ್ ಅವರು, ಅವ್ರು ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಪೂರ್ತಿ ಇನ್ಫಾರ್ಮೇಶನ್ ಕೊಡ್ತಾರೆ. ಕೊಡ್ತಾರಲ್ವಾ? ಖಂಡಿತ ಕೊಡ್ತಾರೆ ಸರ್. ಓಕೆ ಸರ್, ನಮ್ಮ ವಿದ್ಯಾರ್ಥಿಗಳನ್ನ ನಿಮ್ಮಂತ ಒಂದು ಒಳ್ಳೆ ಎಜುಕೇಶನ್ ಮೀಡಿಯಾಗೆ ಕನೆಕ್ಟ್ ಮಾಡಿ ಕೊಡ್ತಾ ಇರೋದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್ ಟು ಮೈ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಡೌನ್ಲೋಡ್ ದ ಆ್ಯಪ್. ಥ್ಯಾಂಕ್ ಯು. ಮೊದಲನೇದಾಗಿ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ TCHR ಅಂತ ಟೈಪ್ ಮಾಡಿ TCHR ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫೋನ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂತರ ನೀವು ಆ್ಯಪ್ ಅನ್ನು ಓಪನ್ ಮಾಡಿದ ಕೂಡಲೇ ಎರಡು ಸೆಗ್ಮೆಂಟ್ಸ್ PUC ಮತ್ತು ಹೈಸ್ಕೂಲ್ ಅಂತ ಕಾಣಿಸುತ್ತೆ. PUC ಅನ್ನು ಸೆಲೆಕ್ಟ್ ಮಾಡಿದರೆ KCET, ಸೆಕೆಂಡ್ PUC, ಫಸ್ಟ್ PUC ಮೂರು ಸೆಗ್ಮೆಂಟ್ಸ್ ಕಾಣುತ್ತೆ. ಸೆಕೆಂಡ್ PU ಸೆಲೆಕ್ಟ್ ಮಾಡಿದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಈ ನಾಲ್ಕು ಸಬ್ಜೆಕ್ಟ್ ಇರುವಂತಹ ಬಂಡಲ್ ಕಾಣುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಸ್ಟಾರ್ಟ್ ಅ ಫ್ರೀ ಟ್ರಯಲ್ ಅಂತ ಕೊಟ್ಟು ನಿಮ್ಮ ಗೂಗಲ್ ಇಮೇಲ್ ಐಡಿಯನ್ನು ಕೊಟ್ಟು ನೀವು ಆ್ಯಪ್ಗೆ ಸೈನ್ಅಪ್ ಆಗ್ಬೋದು. ಫ್ರೀ ವಿಡಿಯೋಸ್ ಇಷ್ಟ ಆದರೆ ನೀವು ಬೈ ಬಂಡಲ್ ಅನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿ ನಂತರ ಕೇವಲ 3650 ಪೇ ಮಾಡಿ, ಪೇ ಸೆಕ್ಯೂರ್ಲಿ ಅನ್ನುವಂತಹ ಬಟನ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ UPI ಅಂದರೆ ಫೋನ್ಪೇ, ಗೂಗಲ್ ಪೇ ಅಥವಾ ಯಾವುದೇ ನೆಟ್ ಬ್ಯಾಂಕಿಂಗ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನೀವು ಪೇಮೆಂಟನ್ನು ಕನ್ಫರ್ಮ್ ಮಾಡಿದರೆ ನಿಮಗೆ ಆ್ಯಪಲ್ಲಿ ಇರುವಂತಹ ಎಲ್ಲ ವಿಡಿಯೋಸ್ ಕಾಣಿಸುತ್ತೆ. ನಿಮ್ಮ ಓದು ತುಂಬ ಈಸಿ ಆಗ್ತಾ ಹೋಗುತ್ತೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಟೀಚರ್ ಆ್ಯಪ್ನ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಆಲ್ರೆಡಿ ಇಲ್ಲೇ ಬಂದುಬಿಟ್ಟು ಸಂಪೂರ್ಣ ಟ್ರಾನ್ಸ್ಪರೆಂಟ್ ಆಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ಅನ್ಕೊಂತೀನಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಟೀಚರ್ ಆ್ಯಪ್ನ ಡೌನ್ಲೋಡ್ ಲಿಂಕನ್ನು ಕೊಟ್ಟಿರ್ತೀನಿ. ಇಲ್ಲಾಂತಂದರೆ ಡೈರೆಕ್ಟಾಗಿ ಹೋಗಿ ನೀವು ಪ್ಲೇಸ್ಟೋರ್ ಮೂಲಕ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಬೋದು. ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಬೇಕಾದರೆ ಮೊಬೈಲ್ ಇರ್ಬೋದು, ಪ್ಯಾಡ್ ಇರ್ಬೋದು, ಎಲ್ಲಿ ಬೇಕಾದರೂ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ಆ್ಯಂಡ್ ನಿಮಗೆ ಇದು ಸೂಟೇಬಲ್ ಇದೆ, ಡೆಫಿನೆಟ್ಲಿ ನಿಮಗೆ ವರ್ಕ್ ಆಗುತ್ತೆ ಅಂತಂದರೆ ನೀವು ಸಬ್ಸ್ಕ್ರಿಪ್ಷನ್ಗೂ ಕೂಡ ಇಲ್ಲಿ ಹೋಗ್ಬೋದು. ಮೊದಲೇದಾಗಿ ಕಂಟೆಂಟನ್ನು ನೋಡಿ, ನಿಮಗೆ ಇಷ್ಟವಾದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಿ. ಆ್ಯಂಡ್ ಯಾರು ಸ್ಟೂಡೆಂಟ್ ನೋಡ್ತಾ ಇದ್ದಾರೆ, ದಯವಿಟ್ಟು ನಿಮ್ಮ ಪಾಲಕರಿಗೆ, ನಿಮ್ಮ ಪೇರೆಂಟ್ಸ್ ಏನಿರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಥವಾ ತೋರಿಸೋದನ್ನು ಮರಿಬೇಡಿ. ಓಕೆ, ನೀವೇನಾದರೂ ಬೇರೆ ಕಡೆ ಇದ್ದೀರಾ, ಹೊರಗಡೆ ಇದ್ದೀರಾ, ಹಾಸ್ಟೆಲಲ್ಲಿ ಇದ್ದೀರಾ, ಆವಾಗ ದಯವಿಟ್ಟು ವಿಡಿಯೋನ ನಿಮ್ಮ ಪೇರೆಂಟ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಆ್ಯಂಡ್ ಯಾರ್ಯಾರು ಇಂಡಿವಿಜುವಲ್ ಆಗಿ ನೋಡ್ತಾ ಇದ್ದೀರಾ, ನಿಮಗೆ ಅಗತ್ಯ ಇಲ್ದಿದ್ರೂ ಕೂಡ ಡೆಫಿನೆಟ್ಲಿ ನಿಮ್ಮಿಂದ 4 ಜನರಿಗೆ ಹೆಲ್ಪ್ ಆಗ್ಬೋದು. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರು. ಯಾಕಂತಂದರೆ ಕನ್ನಡಿಗರು ಮುಂದೆ ಬರಲೇಬೇಕು, ಕನ್ನಡದ ವಿದ್ಯಾರ್ಥಿಗಳು ಮುಂದೆ ಬರಲೇಬೇಕು. ಸೊ ನಿಮಗೋಸ್ಕರ ಆ್ಯಂಡ್ ನಮಗೋಸ್ಕರ ಎಲ್ಲರಿಗೂ ಕೂಡ ಒಂದು ಅತ್ಯುತ್ತಮವಾದ ಆ್ಯಪನ್ನು ಪ್ರೆಸೆಂಟ್ ಮಾಡಿದ್ದಕ್ಕೆ ಟೀಚರ್ ಆ್ಯಪ್ನ ಸಂಪೂರ್ಣ ಟೀಮ್ಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮಗೋಸ್ಕರ ಎಷ್ಟು ಉತ್ತಮವಾದ ವಿಡಿಯೋ ತಂದಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.